Guru Ganapati Bhyam Namaha. Gajamukhana ninna padavanana bhajagage karunizo varagala prabhuve. ನನಗಪ್ಪಳೆ ಕೊಡಿ, ಅವರಿಬ್ಬರ ಉಂಡ ಮುಂಡೆ ಚಾಲಿಸಿ ಬರ್ತೇನೆ. ನಾನು ಬರ್ತೇನೆ. ಬೆಳಗ
ಬೆಳಗಾವ ತನಕ ನಾನು ಧರ್ಮರಾಯನ ಆದರ್ಶ, ಬೆಳಗಾದ ಮೇಲೆ ಕೌರವನಾದ್ರೂ ಆದ ಶಕುನಿ ಆದ್ರೂ ಆದ ನಾನು ಕೊಡಿ ಓಡಿಸ್ತೇನೆ. ಅಭ್ಯಾಸ ಮಾಡಿದವನು ಹೀಗಿರುತ್ತಲೂ ಮಧ್ಯರಾತ್ರಿ ಕಾಲದಲ್ಲಿ ಕಲ್ಪನಾಪುರದ ಮೇಲೆ ಅಭಿಯೋಗವನ್ನು ನಡೆಸಿದ್ದೀಯಲ್ಲ, ಯಾವ ಕಾರಣಕ್ಕಾಗಿ ಬಂದೆ ಹೇಳು. ರಾತ್ರಿ ಹೊತ್ತಿನಲ್ಲಿ ಸಮರವನ್ನ ಹೂಡಿದ್ದೇನೆ, ನಿನ್ನ ಕತೆ ಮುಗಿಸ್ತೇನೆ. ಕತೆ ನನ್ನದು ಮುಗಿಸುದಲ್ಲ, ನಿನ್ನ ಕತೆ ನೋಡು ಬಾ. ಚಂಡರಿರುವರು ದುರವೆಸಗೆ ಯುದ್ಧ ವಿರಾಮ ಘೋಷಿಸಿರೆನುತ ಆಯೋಗಿ ಘೋರವಾದಂತಹ ಸಮರ ಸಾಗುತ್ತಿರುವಂತಹ ಸಂದರ್ಭದಲ್ಲಿ ಮಧ್ಯ ಪ್ರವೇಶ ಮಾಡಿದ್ದಕ್ಕಾಗಿ ವೈಯಕ್ತಿಕವಾಗಿ ಕ್ಷಮೆ ಯಾಚಿಸ್ತಾ ಇದ್ದೇನೆ. ಇನ್ನೊಂದು ವಿಚಾರ, ನಿಮ್ಮಿಬ್ಬರ ಯುದ್ಧವನ್ನೇ ಕಂಡಾಗ ನನಗೆ ರಾಮರಾವಣರ ಕಾಳಗದ ನೆನಪಾಯಿತು. ನನಗೆ ಹಾ ಆವತ್ತಿನ ಯುದ್ಧವನ್ನು ನೋಡ್ಲಿಕ್ಕೋ ಎಂಬಂತೆ ಮುಕ್ಕೋಟಿ ದೇವತೆಗಳು ಅಂಬರದಲ್ಲಿ ಬಂದು ನಿಂತು ಕುಮ್ಮಿನಿಯನ್ನು ವೀಕ್ಷಿಸಿದ್ರು ಅಂತ ನಾನು ಕೇಳಿದ್ದೆ. ನೆನಪಾದಾಗ ಹೀಗೊಮ್ಮೆ ಮೇಲು ನೋಡಿದೆ, ಅಲ್ಲಿ ದೇವತೆಗಳು ಯಾರು ಕಾಣಲಿಲ್ಲ. ಆಚೆ ಈಚೆ ಎಲ್ಲಿ ನೋಡಿದೆ, ಎಲ್ಲವರು ತೂಕಡಿಸುತ್ತಾ ಇದ್ದಾರೆ. ಅದ್ಯಾಕೆ ಸೈನಿಕರು? ಕಾರಣ ಯಾಕೆ? ರಾತ್ರಿ ನಿದ್ರೆ ಬಿಟ್ಟವರು. ಹೌದಾ? ನಿದ್ರೆ ಬಿಟ್ಟಂತ ಆ ದೇಹಕ್ಕೆ ವಿಶ್ರಾಂತಿ ಬೇಕಾಗಿದೆ. ಈ ನೀವಿಬ್ಬರು ಸಂಭಾಷಣೆ ಮಾಡುವಾಗ ಹಣೆ ಹಣೆ ಚಚ್ಚಿಕೊಳ್ತಾ ಇದ್ದಾರೆ. ಅಯ್ಯೋ ದೇವರೇ, ಇವ್ರು ಯಾಕೆ ಒಳಗೆ ಹೋಗುದಿಲ್ಲ, ಇವ್ರು ಯಾಕೆ ಮುಗಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದುದರಿಂದ ಒಂದು ಕೆಲಸ ಮಾಡುವ, ಯುದ್ಧ ನೀತಿಯ ಪ್ರಕಾರೇಣ ನೋಡಿ, ಆ ಕಡೆ ಸಮಯ ಸೂಚಿ ಹೇಳುತ್ತಾ ಇದೆ, ಕತ್ತಲಾಗುತ್ತಾ ಬಂತು. ಮೂಡಣದಲ್ಲಿ ಮೂಡಿರುವಂತಹ ಭಾಸ್ಕರನು ಪಡುವಣವನ್ನೇ ಸೇರುತ್ತಾ ಇದ್ದಾನೆ. ಆ ಭಾಸ್ಕರನಿಗೆ ವಿಶ್ರಾಂತಿ ಬೇಕು ಅಂತ ಬಯಸ್ತಾನಂತಾದ್ರೆ ನಮಗೆ ಯಾಕೆ ಬೇಕು ಸಮರ? ಹಾಗಂತ ಬೇಡ ಅಂತಲ್ಲ, ನಾಳೆ ನೋಡಿ ಕುಂಭ ಸಮರ, ಈಗ ಯುದ್ಧ ವಿರಾಮ ಘೋಷಣೆ ಮಾಡುದು ಒಳ್ಳೆಯದು ಅಂತ. ಸರಿ, ನಿನ್ನ ಮಾತಿಗೆ ಒಪ್ಪಿ ಇವತ್ತಿಗೆ ಯುದ್ಧ ವಿರಾಮವನ್ನು ಘೋಷಿಸ್ತೇನೆ. ಏನಂತ ನಾಳೆ ಒಳ್ಳೆಯದು 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 ಮೊದಲೇ ಮಂಗ, ಈ ಮಂಗನಿಗೆ ಒಂದು ಬಂಗಿ ಸೇರಿಸಿದ್ರೆ ಏನಾಗ್ತದೆ? ಅದು ಅಭ್ಯಾಸ ಇದ್ದಂತ ಮಂಗನಿಗೆ ಬಂಗಿ ಸೇರಿದ ಮೇಲೆ ಒಂದು ಚೇಳು ಕಡಿದರೆ ಹುಚ್ಚಿಡಿದು ಕುಣಿತದೆ. ಈಗ ಅದೇನೇ ಮಾಡ್ತಾ ಇದ್ದೀರಿ ನೀವೀಗ? ಅದಲ್ಲದೆ ಹೋದ್ರೆ ನಾನು ಬರುವಾಗ ಹೇಳಿದ್ದೇನು, ಏನು ಏನು ಉಪಾಯದಲ್ಲಿ ನಾವು ಗೆಲುವನ್ನು ಕಾಣಬೇಕು. ಹೌದಾ? ಅವ್ರು ಎದುರಿಗೆ ಹೋಗಬಾರದು ಎಂಬುದು ಹೇಳಿದ್ದೇನೆ. ನೀವು ಮುಖಾಮುಖಿ ಆಗಿದ್ದೀರಾ, ಬಿಡ್ತಾನವ ತಲೆ ತಲೆ ಕತ್ತರಿಸಿ ಬಿಸಾಡುತ್ತಾನವ? ಹೌದಲ್ಲ ಪುನಃ, ಯಾಕೆಂದ್ರೆ ಯುದ್ಧ ಮಾಡುವಾಗ ನನ್ನ ಮೇಲೆ ನಾನು ಜಾರಿದ್ದೇನೆ. ನೀನು ಜಾರಿದ್ದ? ಹೌದೌದು, ಯಾಕೆಂದ್ರೆ ವರದರಾಜನ ಕುರಿತು ನಾನು ಕೇಳಿದ್ದೇನೆ ಜನಾಭಿಪ್ರಾಯ ಹೇಗುಂಟು ಎಂಬುದಾಗಿ. ಜನಾನುರಾಗಿಯು ಜನಪ್ರಿಯ ನಾಯಕ ಎನಿಸಿಕೊಂಡಿದ್ದಾನೆ, ಸುಭದ್ರವಾದಂತಹ ರಾಜ್ಯದಲ್ಲಿ ರಾಜಕೀಯದ ನೆಲೆಗಟ್ಟು ನೆಲೆಸಿದೆ ಅಂತ ಆದ್ರೆ ನಮ್ಮಿಂದ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಕೆಲಸ ಮಾಡಬೇಕು ನಾವು. ಯಾವುದು? ಒಂದು ಭಿನ್ನ ಮತ ಸ್ಫೋಟಗಳು ಹಾಗೆ ಮಾಡಬೇಕು ನಾವು. ಪುಣ್ಯಾತ್ಮ ಇಷ್ಟೊತ್ತಿಗೆ ಎಲ್ಲ ಹುಟ್ಟ ಹೋಗುದು ನಾನೀಗ? ಅದು ನನ್ನಲ್ಲಿಯೇ ಉಂಟು. ಒಳ್ಳೇದುಂಟಾ? ನೀವು ಕೇಳಬಾರದು. ಎಷ್ಟು ಹಣ ವ್ಯಯ ಮಾಡುತ್ತಿರೋ ಆ ರೀತಿಯಲ್ಲಿ ಅದು ಸ್ಫೋಟಗೊಳ್ಳುತ್ತದೆ. ನನ್ನ ಅಧಿಕಾರ ಒಂದು ಸ್ಥಿರವಾಗಿ ನಿಲ್ತದೆ ಹೌದು ಅಂತಾದ್ರೆ ಇನ್ನೊಂದು ರಾಜ್ಯದಲ್ಲಿ ಸಾಲ ಮಾಡಿ ಅದು ತಂದು ಕೊಡ್ತೇನೆ. ಪೂರ್ಣ ಭರವಸೆ ನನಗುಂಟು, ನನ್ನ ನಿಂಬಾಳಿಯೋಣ. ಉದಯನ ಡೇರೆಗಾಗಮಿಸಿ ಯುದ್ಧಕ್ಕೆ ವಿರಾಮ ಘೋಷಣೆ ಮಾಡಿದವರು ಮತ್ತೆ ಮಧ್ಯರಾತ್ರಿ ಸಮಯ ಯಾಕೆ ಬಂದ್ರೆ ಇಲ್ಲಿಗೆ?
ಎಂತರಾಗ್ಲೇ ನಿಮ್ದು ಬೊಬ್ಬೆ ಹಾಕ್ಬೇಡ ಎಂತದ್ದ ಬೊಬ್ಬೆ ಹಾಕಿದ್ರೆ ಇವರಿಗೆಲ್ಲವರಿಗೂ ಎಚ್ಚರ ಆಗುತ್ತದೆ ಅವರಿಗೆಲ್ಲ ಎಚ್ಚರಾಗಬಾರದು ಎನ್ನುವುದು ನಿನ್ನ ಉದ್ದೇಶವ ನಿದ್ರಾಭಂಗ ಮಹಾಪಾಪೆನೋ ಅಲ್ಪಜ್ಞಾನವೂ ನಿನಗಿಲ್ಲವೇ ರಾತ್ರಿ ಹೊತ್ತಲ್ಲಿ ಬಂದಾಗಲೇ ನಾನು ಕೇಳಬೇಕು ಅಂತ ಯೋಚನೆ ಮಾಡಿದ್ದೆ ಅಲ್ಪಜ್ಞಾನ ನಿಮಗಿಲ್ವಂತ ಹಾಗೇನಲ್ಲ ಮತ್ತಂತದ್ದ ನಾನು ಬಂದ ವಿಚಾರವೇ ಬೇರೆ ಏನು ವಿಷಯ ಕೇಳಬೇಕು ಲಾಲಿಸು ವೀರ ವೀರ ಲಾಲೇಸು ವೀರಾಧಿವೀರ ನಾವು ಬೇಳುವ ಗುಪ್ತ ವಾಕ್ಯವ ರಣಧೀರ ನಾವು ಬೇಳುವ ಗುಪ್ತ ವಾಕ್ಯವ ರಣಧೀರ ಲೀಲೆಯಿಂದಲಿಯಮ್ಮ ನೀನು ಲೀಲೆಯಿಂದಲಿಯಮ್ಮ ನೀನು ಸೇರೆ ಬಾಳ ಬಂಗಾರ ಕೈಯುವೆವು ಕೇಳಿನು ಲಾಲಿಸು ಲಾಲಿಸು ವೀರಾಧಿವಿ ಲಾಲಿಸಬೇಕು ವೀರಾದಿ ವೀರ ಘನಗಂಭೀರ ಶೂರರಲ್ಲಿ ಶೂರ ಓಹೋ ಯಾಕಂದ್ರೆ ನಮ್ದು ಒಂದು ಸ್ವಭಾವ ನೋಡ್ಕೊಂಡು ನನ್ನ ಅಟ್ಟೆ ಕೇರಿಸ್ತಾ ಇದ್ದಿ ನಿಮ್ಮಂತವ್ರನ್ನು ಏರಿಸ್ತಾ ಇರ್ಲಿಕ್ಕೆ ಆಗ್ತದ ಮತ್ ಕಡೆ ಏಣಿ ಜಾರಿಸ್ಲಿಕ್ಕೆ ಉಂಟ ಜಾರಿಸೋದು ಜಾರಿಸೋದೆ ಅಂದ್ರೆ ಮನೆ ಹಾಳ ಕೆಲಸ ಮಾಡ್ಬೇಕು ಬಿಟ್ರೆ ಮತ್ತೆ ಒಳ್ಳೆ ಕೆಲಸ ಮಾಡ್ತೀರ ನೀವು ಹಾಗಲ್ಲ ಒಮ್ಮೆ ಒಬ್ಬ ವ್ಯಕ್ತಿ ಮೇಲೆ ಹೋಗ್ತಾರಂತ ಆದ್ರೆ ನಾವು ಕೆಳಗಿಂದ ಏಣಿ ಜಾರಿಸಿದ್ರು ಮತ್ತೆ ಅದ್ರ ಮೇಲೆ ಸೇರಿಸ್ತೇವೆ ಅದ್ಯಾಕು ಯಾಕಂದ್ರೆ ನೆಲೆ ಬಿಟ್ಟ ವ್ಯಕ್ತಿ ಮತ್ತೆ ಮೇಲೆ ಹೋಗ್ತಾ ಉಳಿಬೇಕಂತ ಹೇಳುವ ನಾನು ನಿಮ್ಮನ್ನ ನಂಬ್ಕೊಂಡ್ಮೇಲೆ ಅವ್ನು ಮೇಲೆ ಹೋಗ್ಬೇಕು ಬಿಟ್ರೆ ಒಳ್ಳೆ ಸ್ಥಾನದಲ್ಲಿ ಇರ್ಲಿಕ್ಕೆ ಸಾಧ್ಯ ಅಲ್ಲವೇ ಅಲ್ಲ ಮತ್ತೇನು ಸ್ಥಾನಪನ್ನ ವ್ಯಕ್ತಿ ಆದವ ಮತ್ತೆ ಕೆಳಗೆ ಬರ್ಲಿಕ್ಕೆ ಉಂಟ ಬರಬಾರದು ಹಾಗೆ ನನ್ನದೊಂದು ಸ್ವಭಾವ ಏನು ನೇರ ನೋಡಿ ನೇರ ನಡೆ ಹಾಗಾಗಿ ನಿನ್ನ ಹೊಗಳುತ್ತಾ ಇದ್ದೇನಷ್ಟೇ ಓಹೋ ಮತ್ತೇನಲ್ಲ ರಾಜಕೀಯ ಎನ್ನುವುದು ಸ್ಥಿರವಾದದ್ದಲ್ಲ ಶಾಶ್ವತ ಅಲ್ಲ ಬಿಡು ಅಲ್ವಾ ಯಾಕೆಂದ್ರೆ ನಿನಗೂ ಹಾಗೆ ಆತಿಯಲ್ಲಿ ನೀನು ಸೇನಾಪತಿ ಈತಿಯಿಂದ ನಾನು ಸೇನಾಪತಿ ಈ ವೃತ್ತಿ ಬಾಂಧವ್ಯ ಎನ್ನುವುದು ಒಳಗಿಂದ ಒಂದ್ ಜಾತಿ ಸೆಳತ್ತ ನಿನ್ನ ಬಗ್ಗೆ ನನಗೆ ಸೆಳಸ ಹೌದಪ್ಪ ಸೆಳತ್ತವಾದ್ರೆ ತೊಂದರೆ ಇಲ್ಲ ಆ ಕಾರಣಕ್ಕಾಗಿ ವೃತ್ತಿ ಮಾತ್ರ ಅಲ್ಲ ಅಲ್ಲ ಒಳಗಿಂದ ಒಂದು ವೃತ್ತಿ ಬಾಂಧವ್ಯದ ಸೆಳೆತ ಅದಕ್ಕಾಗಿ ಪ್ರತ್ಯೇಕವಾಗಿ ನಿನ್ನ ಕಾಣಬೇಕೆನ್ನುವ ಕಾರಣಕ್ಕಾಗಿ ನಮ್ಮ ಮಹಾರಾಜರು ಕರ್ಕೊಂಡೇ ಬಂದಿದ್ದೇನೆ ನಾನು ಇಲ್ಲಿಗೆ ಹೌದಪ್ಪ ಯಾವ ವಿಷಯದ ಕುರಿತು ಹಾಗೆ ಮಾತಾಡುವುದು ರಾಜಕೀಯ ರಂಗ ಇದು ಇದು ಯಾವಾಗಲೂ ಸ್ಥಿರವಾದದ್ದಲ್ಲ ಅಂತ ಮೊದಲೇ ಹೇಳಿದ್ದೇನೆ ಹೌದಾ ಯಾಕಂದ್ರೆ ಇದು ಒಂದು ವರ್ಷ ಇದ್ರೂ ಇರಬಹುದು 5 ವರ್ಷ ಇದ್ರೂ ಇರಬಹುದು 50 ವರ್ಷ ಇದ್ದ ಪುಣ್ಯಾತ್ಮರು ಇದ್ದಾರೆ ಇದೇ ದಿವಸದಲ್ಲಿ ಹೋದವರು ಇದ್ದಾರೆ ಅಗೋ ತಿಳ್ಕೊಂಡಿದ್ದೀಯಲ್ಲ ಹಾಗಂತ ಇದ್ದಷ್ಟು ಕಾಲದಲ್ಲಿ ಅವ ಮಾಡಲೇಬೇಕಾದದ್ದು ಏನಂತ ತಿಳ್ಕೊಳ್ಬೇಕು ನಾವು ಪ್ರಸ್ತುತ ರಾಜಕಾರಣಿಗಳು ನೀನೇ ತಿಳ್ಕೊಂಡಿದ್ದಿ ಯಾಕಂದ್ರೆ ಮೊದಲು ತಾನು ತನ್ನ ಮಡದಿ ತನ್ನ ಮಕ್ಕಳು ತನ್ನ ಕುಟುಂಬದವರನ್ನು ರಾಜಕಾರಣಕ್ಕೆ ಎಳೆದು ತರುವುದು ಒಂದು ಮತ್ತೊಂದು 10 ತಲೆಮಾರಿಯಾಗಷ್ಟು ಯಾವಾತ ಕೂಡಿಡ್ತಾನೋ ನಿಜವಾದ ರಾಜಕಾರಣಿ ಆತ ಸ್ವಲ್ಪ ಸುಮ್ಮನಿರ್ತೇ ಪುಣ್ಯಾತ್ಮ ಸುಮ್ಮನಿದ್ರೆ ವಿಷಯ ಸುಳ್ಳಾಗುತ್ತದ ಸುಳ್ಳಲ್ಲ ಕೇಳುವ ವಿಷಯ ಏನು ಅಂತ ದಿನ ಬೆಳಗಾದ್ರೆ ನಮಗೆ ದಿನಪತ್ರಿಕೆ ಓದಿದ್ರೆ ಸಿಗುವಂತ ವಿಷಯ ಯಾವ್ದು ಕೇಳಿದ್ರೆ ಇಂತ ಒಬ್ಬ ರಾಜಕಾರಣಿ ಇಂತ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾನೆ ಎಂದು ಅಪವಾದದ ಸರಮಾಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ತಪ್ಪು ತಿಳಿದಿದ್ದೀಯ ಆತ್ಮೀಯ ಅದು ಅಪವಾದ ಅಲ್ಲ ಅವರ ಕುರಿತಾಗಿರುವಂತಹ ಬಿರುದಾವಳಿಗಳು ಅದು ಅದೊಂದು ಬಿರುದಾವಳಿಯ ಅಬ್ಬರದ ಪ್ರಚಾರಕ್ಕೆ ಬರುತ್ತಾನೆ ಯಾಕೆ ಹಗರಣಗಳ ಸರಮಾಲೆ ಹೊತ್ತಿರುವಂತ ವ್ಯಕ್ತಿ ಮಾತ್ರ ನಿಷ್ಠಾವಂತ ರಾಜಕಾರಣಿ ಎಲ್ಲಿದ್ದಾನೆ ಯಾವ ಮೂಲೆಯಲ್ಲಿದ್ದಾನೆ ಎಂಬುದು ಯಾರಿಗೂ ಗೊತ್ತಾಗುದಿಲ್ಲ ಈಗ ಕಾರ್ಯಕ್ಷೇತ್ರದಲ್ಲಿ ಕಾರ್ಯ ಮಾತ್ರ ನಡೆಯುತ್ತಾ ಇರುತ್ತದೆ ಅದಕ್ಕಾಗಿ ನನ್ನ ನಿನ್ನ ಬದುಕಿಗಾಗಿ ನಾವು ಒಳಗೊಳಿಸಿಕೊಳ್ಳಬೇಕಾದದ್ದೇನು ಈಗ ಏನು ನಿನಗೆ ಮನೆಯಲ್ಲಿ ಮಡದಿದ್ದಾಳಲ್ಲ ಇದ್ದಾಳೆ ಮಕ್ಕಳಿದ್ದಾರಲ್ಲ ಇದ್ರೆ ಅವರ ಬದುಕಿಗೆ ನೀನೇ ವ್ಯವಸ್ಥೆ ಮಾಡಬೇಕು ತಾನೆ ಪ್ರಾಮಾಣಿಕವಾಗಿ ದುಡಿದಿದ್ದೇನೆ ಅವರಿಗೆ ಇಲ್ಲ ಸಾಕಾಗಲಾರದು ಮತ್ತೇನ್ಬೇಕು ಸದ್ಯದಲ್ಲಿ ಈ ರಾಜ್ಯದ ಒಂದು ಭಿನ್ನ ಮತ ಸ್ಫೋಟಗೊಳಿಸಬೇಕು ನೀನು ಭಿನ್ನ ಮತ ಹೌದಾ ನಾನೊಬ್ಬ ಸಾಕಾಗುದಿಲ್ಲ ಒಬ್ಬನೇ ಸಾಕಾಗುತ್ತದೆ ಯಾಕೆ ನಿನ್ನ ಬೆಂಬಲಕ್ಕೆ ಅತೃಪ್ತ ಸದಸ್ಯರನ್ನ ಒಟ್ಟುಗೂಡಿಸು ಎಷ್ಟು ಜನ ಬೇಕು ಕರ್ಕೊಂಡು ಈಚೆಯಲ್ಲಿ ಬಾ ಅವ್ರಿಗೆ ಬೇಕಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲೇ ಬೇಕಾದ್ರೆ ನಾನು ಮಾಡ್ತೇನೆ ಅಥವಾ ಪಕ್ಕದ ರಾಜ್ಯದಲ್ಲಿ ಗೌಪ್ಯವಾದಂತಹ ಪ್ರವಾಸಿ ಮಂದಿರದ ಬೇಕಾದ್ರೆ ಯಾರಿಗೂ ತಿಳಿಯದಾಗಿ ವ್ಯವಸ್ಥೆ ಮಾಡ್ತೇನೆ ಬೇಕಾದ್ರೆ ಎಷ್ಟು ಬೇಕು ಬರ್ತೀಯ ನೀನು ದನ ಕನಕ ಜನ ಬಗಸಗಿನ ಮೋಸರ ನಡೆ ಎನ್ನುತ್ತವರೇ ಅದಗಟ್ಟ ಮಾತು ಹಲ್ಲನ ಕಳಚಿತು ಯಾರು ಮುಂದೆ ನಿಂತಿದ್ದಾರೆ ಯಾರು ಮಾತನಾಡ್ತಾ ಇದ್ದಾರೆ ಮತ್ತೆ ಪರಿಜ್ಞಾನ ಪರಿಕಲ್ಪನೆ ಉಂಟಾರೆ ಮೂರ್ಖ ಶಿಖಾಮಣಿಗಳೇ ಏನೋ ಇಲ್ಲಿ ಹೋದ್ರೆ ಎಂತ ನೀವು ಕೊಡುವಂತ ಹಣದ ಆಮಿಷಿಗೆ ಬಲಿಬಿದ್ದು ಜನ್ಮಭೂಮಿಗೆ ದ್ರೋಹ ಮಾಡಬೇಕು ಅಂತ ಹೇಳ್ತೀಯ
ಒಂದು ಮಾತನ್ನ ಕೇಳಿದ್ಯ ನೀನು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದ ಬೀಗರಿಯಸಿ, ಹೆತ್ತ ತಾಯಿಯು ಜನ್ಮಭೂಮಿಯು ಸ್ವರ್ಗಕ್ಕಿಂತ ಮಿಗಿಲಾದದಂತೆ. ಅಂತ ಜನ್ಮಭೂಮಿಗೆ ನಾವು ದ್ರೋಹ ಮಾಡುದು ಒಂದೆ, ನಮ್ಮನ್ನ ಹೆತ್ತ ತಾಯಿಯನ್ನು ಮತ್ತೊಬ್ಬರಿಗೆ ಕ್ರಯಕ್ಕೆ ಮಾಡುವುದು ಒಂದೆ. ಏನ ಅಂತ ಅಲ್ಪ ಸಂಸ್ಕಾರಗಳ ಕಲ್ಪನಾಪುರ ಅವರು ತಿಳ್ಕೊಂಡಿದ್ಯಾನ? ಇನ್ನೊಂದು ಮಾತನ್ನ ಹೇಳಿದ್ಯಲ್ಲ, ಬೇಕು ಬೇಕಾದಷ್ಟು ಹಣ ಕೊಡ್ತೇನೆ ನಮ್ಮ ಪಕ್ಷಕ್ಕೆ ಬಾಯ ಒಂದು. ಏನೋ ಒಂದು ಕೆಲಸ ಮಾಡು, ಹಣ ಕೊಡಬೇಕು ಅಂತ ಹುಚ್ಚು ಹವ್ಯಾಸ ಇದ್ರೆ, ಯಾರಾದ್ರೂ ವರ್ಷದಿಂದ ವರ್ಷಕ್ಕೆ ಪಕ್ಷ ಬದಲಾವಣೆ ಮಾಡ್ತಾ ಇರೋ ಮೂರ್ಖ ರಾಜಕಾರಣ ಇದ್ರೆ ಅವ್ರ ಲವ್ ಕೊಡ್ ತಕೊಂಡು ಅವರು ಅವಿವೇಕಿ, ಒಮ್ಮೆ ಹೇಳ್ದಕ್ಕಾಯ್ತು ಇನ್ನೊಮ್ಮೆ ಉಸಿರತ್ತೆ ಬಳಸೋಣ. ಆಯ್ತು, ಮುಖಕ್ಕೆ ಮಂಗಳ ಆರತಿ. ನನಗೊಬ್ಬರಿಗೆಲ್ಲ ನಿನಗೂ ಆಯ್ತೆ, ಮತ್ತೆ ನಿಮ್ಮೊಟ್ಟಿಗಿದ್ರೆ ನನಗೆ ಆಗುವುದಷ್ಟೇ ನಿರೀಕ್ಷೆ ಉಂಟು ನನಗೆ. ಅವ ಆಡಿದ ಮಾತು ಕೇಳಿದಿರ? ಅಬ್ಬೋ, ಅಂತ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದಾನೆ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದ ಬೀಗರಿಯಸಿ ಅಂತವನ್ನ ಏನಕ್ಕೆ ಏನೋ ಮಾಡ್ಲಿಕ್ಕೆ ಬಂದ ನಿಮಗೆ ಬರೀ ಗಸಿ, ಮತ್ತೆ ನಿಮಗೆಲ್ಲ ಹೋಳು ಸಿಕ್ಕಬೇಕು ನಿಮ್ಗೆ ನೀನಿದ್ರೆ. ಆದ್ರೆ ಅವನಾಡಿದ ಮಾತುಗಳಿಂದ ಇಬ್ಬಗೆಯ ಭಾವನೆಯ ಬಂಧನಕ್ಕೆ ಒಳಗಾದವ ನಾನು. ಒಂದು ಸಮಾಧಾನ ಎನ್ನುವ ನೋವು. ಏನು ಸಮಾಧಾನ? ಯಾಕೆ ಯಾಕೆ ಭವ್ಯವಾದ ಭಾರತಾಂಬೆಯ ಮಡಿಲಿನಲ್ಲಿ ಇಂತಹ ನಿಷ್ಠಾವಂತ ರಾಜಕಾರಣಿ ಒಬ್ಬ ಬೆಳೆಯುತ್ತಾ ಇದ್ದಾನಲ್ಲ ಎನ್ನುವ ಸಮಾಧಾನ ಉಂಟು. ಅದು ಹೌದು ನೋವು. ನಮ್ಮ ರಾಜ್ಯದಲ್ಲಿ ಒಬ್ಬನೊಬ್ಬ ರಾಜಕಾರಣಿ ಇಂತ ಹುಟ್ಟಲಿಲ್ಲವಲ್ಲ ಅಂತ ನೋವಾಗುತ್ತಾ ಇದೆ. ಇರ್ಲಿಕ್ಕಿಂದೆಲ್ಲ ನಿಮ್ಮಂತವ್ರಲ್ಲ ಹೆಚ್ಚಾಗಿ ರಾಜಕೀಯದ ವಾತಾವರಣ ದಿವಸ ದಿವಸ ಹದಗೆಡ್ತಾ ಇದೆ. ಕಲಿಕಾಲವಯ್ಯ ಕಲಿಕಾಲ. ಅದು ಪಕ್ಷದಲ್ಲಿ ನಿಮ್ಮಂತ ಇಬ್ರು ಕರೀದ್ರೆ ಸಾಕಾಗ್ತದೆ. ಏನ್ ಮಾಡ್ಲಿಕ್ಕಿಲ್ಲ, ಪಕ್ಷಕ್ಕೆ ಕಲಿ ಹಿಡಿದಾಗ ನಾವೇನ್ ಮಾಡುವಣ ಹೇಳು? ವಿಚಾರ ಅದಲ್ಲ, ಏನು ಸತ್ಯ ಹೇಳ್ತೇನೆ ಹೇಳು. ನಾನು ಅವರಲ್ಲಿ ಹೇಳಿದೆ, ಏನಂದ್ರೆ ಒಬ್ಬ ಹುಡುಗ ಆತೆಯಲ್ಲಿ ತಯಾರಾಗುತ್ತಾ ಇದ್ದಾನೆ, ಒಳ್ಳೆ ತಯಾರಾಗಿದ್ದಾನೆ ಅಂತ ಹೇಳಿದೆ. ಅವ್ರು ಹೇಳಿದ್ರು ಗೊತ್ತುಂಟ? ಹಣವನ್ನು ಕೊಟ್ಟು ಈಜಿತರುವ ಅಂತ ಹೇಳಿದ್ರು. ಹೌದಪ್ಪ, ಆವಾಗ ನಾನು ಹೇಳಿದೆ ಹಣಕ್ಕೆಲ್ಲ ಬಲಿ ಬೀಳುವವನಲ್ಲ ಅಂತ ಹೇಳಿದೆ. ಅವ್ರು ಹೇಳಿದ್ರು ಗೊತ್ತುಂಟ? ಜನ ಜನ ಎನ್ನುವ ಹಣವೆಂದಾಗ ನೊಣಮುತ್ತಿದ ಹೆಣವು ಮಣಮಠ ಎಂದು ಮಾತಾಡಿತು. ಓಹೋ, ಆವಾಗ ಯೋಚನೆ ಮಾಡಿದೆ, ನೀನು ಹೆಣ ಅಂತೂ ಅಲ್ವಲ್ಲ, ನೀವು ವರ್ಷ ಇಂಥದ್ದೇ ಮಾತಾಡ್ತಾ ಸಹಾಯ. ಒಂದು ಪ್ರಯತ್ನ ಮಾಡುವಂತ ಬಂದದ್ದು ಬಿಟ್ರೆ ಮತ್ತೆ ಹಣ ಇವ್ರ ಹಣ ಕೊಡುದಾ? ಅಯ್ಯೋ ದೇವ್ರೆ, ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಕೊಡ್ಲಿಕ್ಕೆ ಅವರಿಗೆ ಗೊತ್ತಿಲ್ಲ. ನಿಮ್ಮ ಸುದ್ದಿ ಹೇಳ್ತಾ ಇರೋದಾನೆ ಪರಿಸ್ಥಿತಿ. ಅವರಿಗೆ ಮನುಷ್ಯರು ಯಾರು ಸಾಲ ಕೊಡುವವರಿಲ್ಲ, ಮತ್ತಿಬ್ಬರ ಮನೆ ಒಳಗಾಗಿದ್ದಾರೆ. ಈಗ ಏನಾಗಿದೆ, ಚತುಷ್ಪಥ ಆಗುತ್ತಾ ಉಂಟು. ಹೌದಾ, ಅಳತೆಯ ಕಲ್ಲುಗಳನ್ನು ತಿಳಿಯುವಂತ ಕಲ್ಲು ಇರ್ತದಲ್ಲ, ಬಿಸಾಡಿದ್ದಾರೆ, ಹೊಸ ಕಲ್ಲುಗಳಿಗೆ ಸುಣ್ಣ ಬಡಿದಿದ್ದಾರೆ. ಇವರು ಭ್ರಮೆಯಿಂದ ಓಡಿ ಹೋಗಿ ಕಲ್ಲಿಗೆ ನಮಸ್ಕಾರ ಮಾಡುದು, ಈ ಬಾರಿ ನಿಮ್ಮಲ್ಲಿ ಸಾಲ ಸಿಗ್ತದ ಕೇಳುವುದು, ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಲ್ಲದೆ ಹೋದ್ರೆ ರಾತ್ರಿ ಸಮಯದಲ್ಲಿ ನಾವು ಯುದ್ಧ ಘೋಷಣೆ ಮಾಡ್ತೇವೆ ಅಂತ ಆದ್ರೆ ವ್ಯವಸ್ಥಿತವಾಗಿ ಹಗಲು ಯುದ್ಧ ಮಾಡ್ಲಿಕ್ಕೆ ಹಣ ಇಲ್ಲದ ಕಾರಣ ಕೊಳ್ಳೆ ಹೊಡೆದಕ್ಕೆ ಬಂದವರು ನಾವು. ಒಂದು ವಿಷಯ ಚೆನ್ನಾಗಿ ನೆನಪಿಟ್ಟುಕೋ, ನೀವು ಎಷ್ಟು ಹೊತ್ತು ಯುದ್ಧವನ್ನು ಸಾರಿದ್ರು ಸಹ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಕಲ್ಪನಾಪರವರು ಸದಾ ಸನ್ನದ್ಧರು ಎಂಬುದನ್ನು ಯಾವತ್ತೂ ಮರೆಯಬೇಡಿ. ಒಮ್ಮೆ ಆಡಿದಕ್ಕಾಯ್ತು ಈ ವಿಷಯ, ಇನ್ನೊಮ್ಮೆ ನನ್ನ ಮನಸ್ಸನ್ನು ಕೆಣಕುವುದಕ್ಕೋ ಅಥವಾ ಪ್ರಶ್ನಿಸುವುದಕ್ಕೆ ಬಂದ್ರೆ ಪರಿಣಾಮ ನೆಟ್ಟಗಾಗ್ಲಿಕ್ಕಿಲ್ಲ. ಹೊರಟೋಗಿ, ಆಯ್ತು ಮನೆ ಹೋಗುವ ಬರುವ. ಆಯ್ತು, ಜೀವರಂಗದೊಳೆಂದ ಪಾತ್ರ ತೀರಿದು ದೊರೆಯೇ ತೆತ್ತೆನು ನಾನು ಇನ್ನು ದೊರೆಯೇ ದೇವಗಂಕದ ಪರದೆ ಎಳೆದ ಪಾವನ ನಾನಾದೆ ಬಾಲ ಸಣ್ಣವನ ರಕ್ಷಿಬಹುದು ಎನ್ನ ಬಾಲ ಸಣ್ಣವನ ರಕ್ಷಿಬಹುದು. ಮಧ್ಯರಾತ್ರಿಯ ಕಾಲದಲ್ಲಿ ಧೂರ್ತನೇ ಇರುವರು ನಿನ್ನ ಭವನದ ಕಡೆಗೆ ಬರುವುದನ್ನು ಗಮನಿಸಿದಂತಹ ನಾನು ಅವರನ್ನೇ ಅನುಸರಿಸುತ್ತಾ ಬಂದೆ. ಆದ್ರೆ ನಾನು ಬರುವುದರೊಳಗಾಗಿ ಇಂತಹ ಅನಾಹುತವನ್ನ ಎಸಗಿ ಬಿಟ್ರು. ಹೀಗಾಗುವುದಕ್ಕೆ ಕಾರಣ ಒಂದೇ ಒಂದು ಪ್ರಭು, ಅಪ್ರಮೇಯ ಹಾಗೂ ಯೋಗೀಂದ್ರ ನನಗೆ ಹಣದ ಆಮಿಷವನ್ನು ಒಡ್ಡಿದ್ರು. ಈ ರಾಜ್ಯದಲ್ಲಿ ಭಿನ್ನ ಮತವನ್ನು ಸೃಷ್ಟಿಸುವುದರ ಮೂಲಕವಾಗಿ ಮಹಾರಾಜನ ಮೇಲೆ ಎತ್ತಿ ಕಟ್ಟಬೇಕು ಅಂತ ಹೇಳಿದ್ರು. ಯಾವ ಕ್ಷಣಕ್ಕೂ ಅಂತ ದ್ರೋಹ ಮಾಡಲಾರೆ ಅಂತ ಹೇಳಿದಾಗ ನನ್ನನ್ನು ಮೋಸದಿಂದ ಇರಿದು ಬಿಟ್ರು ಪ್ರಭು. ಸಾಯ್ತೇನೆ ನೋವು ನನ್ನದಲ್ಲ, ಈಗಲೂ ಇನ್ನೊಂದು ಕ್ಷಣವಾರು ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ಲಿಕ್ಕಿದೆ. ಆದ್ರೆ ನನಗಿದ್ದವನು ಒಬ್ಬರೇ ಒಬ್ಬ ಮಗ, ಅವನೇ ಹೃದಯ. ಮೊದಲೇ ತಾಯಿಯನ್ನ ಕಳೆದುಕೊಂಡು ತಬ್ಬಲಿ ಆಗಿದ್ದಾನೆ, ಇನ್ನು ಮುಂದೆ ನಾನಿಲ್ಲ ಎಂಬ ವಿಷಯ ಕೇಳಿದಂತಾದ್ರೆ ನನ್ನ ಕಂದಮ್ಮ ಅನಾಥನಾಗ್ತಾನೆ ಪ್ರಭು. ಹಾಗಾಗಬಾರದು, ಸಾಯುವ ಕೊನೆಗಳಿಗೆಯಲ್ಲಿ ನನ್ನ ಒಂದು ಆಸೆಯನ್ನು ಈಡೇರಿಸಿ ಕೊಡ್ತೀರ ಪ್ರಭು. ಆ ಹೃದಯ ನಾನು ನಿಮ್ಮ ಕೈ ಮೇಲೆ ಇಡ್ತಾ ಇದ್ದೇನೆ. ಇನ್ನು ಮುಂದೆ ಅವ ನನ್ನ ಮಗನಲ್ಲ ಪ್ರಭು, ಅವ ನಿಮ್ಮ. ಖಳನ ಮಾಡುವುದ ಜನಪ, ಖಳನ ಮಾಡುವುದ ಜನಪ, ಹಿರಿಯ ಉದಯ ಸೇನೆಗೆ ಸಂಸ್ಕಾರ ಕರ್ಮಗಳ ಗೈಸುತ್ತ ತರಳ ಹೃದಯ ಕಲಿಪೆ ವಿದ್ಯೆಯ ನೀವೇ ಶಿವಮಂಗಲದ ಜೊತೆಗೆ
ಭವನವನು ಶವ ಸಂಸ್ಕಾರ ವಿಧಯುಕ್ತವಾಗಿ ಮಾಡಿ ಪೂರೈಸಿದ ಹಾಗಾಯಿತು. ಸಾಯುವ ಕೊನೆಯ ಗಳಿಗೆಯಲ್ಲಿ ತನ್ನ ಕರುಳ ಕುಡಿ ಅನಾಥ ಆಗಬಾರದು ಎನ್ನುವ ಕಾರಣಕ್ಕಾಗಿ ನನ್ನ ಕೈಗೊಪ್ಪಿಸಿ ಹೇಲೋಕದ ಯಾತ್ರೆಯನ್ನು ಪೂರೈಸಿದ ಅವನ ಕೊನೆಯ ಆಸೆಯನ್ನು ಈಡೇರಿಸಬೇಕಾದ ನನ್ನ ಕರ್ತವ್ಯವೇ ಹೌದು. ಹಾಗಾಗಿ ಆ ಹೃದಯನ ಭವಿಷ್ಯತ್ತಿನ ಕುರಿತಾಗಿ ನಾನಿಂದು ಯೋಚಿಸಲೇಬೇಕು. ಒಬ್ಬ ಕ್ಷತ್ರಿಯ ಕುಮಾರನಿಗೆ ಯಾವೆಲ್ಲ ವಿದ್ಯೆ ಬೇಕೋ ಅದನ್ನೆಲ್ಲ ಒದಗಿಸಿ ಕೊಡದರ ಜೊತೆಯಲ್ಲಿ ಅವನಿಗಾಗಿ ಶಿವಮಂಗಲ ಎನ್ನುವ ಗ್ರಾಮ ಹಾಗೂ ಒಂದು ರಾಜಭವನವನ್ನು ಬಿಟ್ಟುಕೊಟ್ಟು ನನ್ನ ಮಗನಂತೆ ನೋಡಿಕೊಳ್ತೇನೆ. ನೋಡೋಣ ಏನಾಗ್ತದೆ. ನಗುತ ಬಾಲ ಬಂದ ನಗುತ ಬಾಲ ಬಂದ ಮನದಲ್ಲಿ ಬಗೆದನು ಹಲವಂದ ಮನದಲ್ಲಿ ಬಗೆದನು ಹಲವಂದ ಸಾರಿ ಜೀವನದೊಳಗೇನಾದರೂ ಎನ್ನುತ್ತ ಬರುತ್ತಿದೆ ಬಸದೊಳಗ ಕ್ಷಣ ನಗುತ ಬಾಲ ಬಂದ ನೀನು ನಿನ್ನನ್ನ ಕಂಡಾಗ ಈ ಬಾಲನಿಗೆ ಸಂತೋಷ ಜೊತೆಗೆ ಆಶ್ಚರ್ಯ ಎರಡೂ ಆಯ್ತು. ಯಾಕೆಂದ್ರೆ ನನ್ನ ಕಲ್ಪನೆಯ ಕೂಸು ಇಷ್ಟು ಬೇಗ ಕಾಣ್ಲಿಕ್ಕೆ ಸಿಗ್ತದೆ ಎಂದು ಸಂತೋಷ ಆಯ್ತು. ಆಶ್ಚರ್ಯ, ಈ ಕಾಲದಲ್ಲೂ ನಿನ್ನಂತ ಹೆಣ್ಮಗಳಿದ್ದಾಳ ಅಂತ ಅನ್ಸುದು. ದೇವಸ್ಥಾನಕ್ಕೆ ನೀನು ಹೋಗಿ ಬರುವುದರಿಂದ ನಿನಗೆ ದೇವ್ರ ಮೇಲೆ ಭಕ್ತಿ ಉಂಟು ಅಂತಾಯ್ತು. ನಿನ್ನ ವರ್ತನೆಯಿಂದ ಹಿರಿಯವ್ರ ಮೇಲೆ ಗೌರವ ಉಂಟು ಅಂತಾಯ್ತು. ಯಾರು ಬರಲಿ ಯಾರು ಹೋಗ್ಲಿ ಒಬ್ಬರಲ್ಲಿಯೂ ಒಂದೇ ಒಂದು ಮಾತಾಡುವುದಿಲ್ಲ. ಬಹುಶಃ ಮಾತು ಕಡಿಮೆಯೋ ಏನೋ ಅಲ್ಲ. ಹಾಗಾಗಿ ನಿನ್ನನ್ನೇ ಮದುವೆ ಆಗಬೇಕು ಅನ್ನೋ ಮನಸ್ಸು ನನಗಾಗಿದೆ. ನಿನ್ನ ಹೆಸರೇನು? ನೀನು ಹೀಗೆ ಒಂದೂ ಮಾತಾಡದೆ ಮೌನವಾಗಿರ್ಲಿಕ್ಕೆ ಕಾರಣ ಏನು? ನಿಮ್ಮ ಮನೆಯಲ್ಲಿ ಹೇಳ್ತೀಯ? ಮೌನೇಶ್ವರಿ ನಾನು ಮೌನೇಶ್ವರಿ ನಾನು ಮೌನ ಕರೆವರು ಎನ್ನನ್ನು ಮೌನ ಕರೆವರು ಎನ್ನನ್ನು ವನಜನಾಭನ ಭಕ್ತಳದಾಗಿಯೇ ವನಜನಾಭನ ಭಕ್ತಳದಾಗಿಯೇ ಮೌನದ ವ್ರತವು ಈ ಉದಯ ಸತ್ಯ ಮೌನದ ವ್ರತವು ಈ ಉದಯ ಸತ್ಯ ಮೌನೇಶ್ವರಿ ನಾನು ಮೌನೇಶ್ವರಿ ನಾನು ಮೌನ ಕರೆವರು ಎನ್ನನ್ನು ಮೊದಲಾಗಿ ವಂದಿಸ್ಕೊಳ್ತಾ ಇದ್ದೇನೆ. ಎಷ್ಟು ಒಳ್ಳೆ ಮಾತಾಡ್ತೀರಿ, ನಿಮ್ಮಷ್ಟು ಒಳ್ಳೆ ಮಾತಾಡ್ಲಿಕ್ಕೆ ಬರುವುದಿಲ್ಲ, ಬಹಳ ಕಡಿಮೆ ಮಾತಾಡುವುದು. ನೀನ್ ನೋಡಿದಾಗಲೇ ಅಂದ್ಕೊಂಡೆ ನೀ ಕಡಿಮೆ ಮಾತಾಡಬಹುದು ಅಂತ. ಹೆಚ್ಚಿಗೆ ಮಾತಾಡಿ ಅಭ್ಯಾಸ ಇಲ್ಲ. ಹಿರಿಯರೊಂದು ಮಾತನ್ನು ಹೇಳಿದ್ರು, ಪರಸ್ಪರ ಪರಿಚಿತ್ರ ಸಿಕ್ಕಾಗ ಯೋಗಕ್ಷೇಮ ಕೇಳಿ ತಿಳಿಬೇಕು, ಅಪರಿಚಿತ್ರ ಸಿಕ್ಕಾಗ ಪರಿಚಯ ಮಾಡಿಕೊಳ್ಳುವುದರಲ್ಲಿ ಯಾವ ತಪ್ಪು ಇಲ್ಲ ಅಂತ. ಅಂತಹ ನೀವು ಪರಿಚಯ ಕೇಳ್ತೀರಿ ಅಂತ ಆದ್ರೆ ಹೇಳಬೇಕಾದ ನನ್ನ ಆದ್ಯ ಕರ್ತವ್ಯ ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೇನೆ. ನಮ್ಮ ಅಜ್ಜ ನಾರಾಯಣ, ಅಜ್ಜಿ ಲಕ್ಷ್ಮೀದೇವಿಗೆ 4 ಜನ ಗಂಡ್ಮಕ್ಳು, ಗೋವಿಂದ ಗೋಪಾಲ, ಇನ್ನೊಂದು ಪಾಪ ಪಾಂಡುವ. ಪಾಪ ಅಲ್ಲ, ಪಾಂಡು ಹೌದು, ಗೋವಿಂದ ಗೋಪಾಲ ಪಾಂಡು, ಮತ್ತೊಬ್ರು ಆತ್ಮಹತ್ಯೆ ಸುಂದರ ಮಹಾಲಿಂಗ ಅಂತೇಳಿ. ಈ ನಾರಾಯಣ ಮತ್ತು ಲಕ್ಷ್ಮೀ ದೇವಿಗೆ 4 ಜನ ಗಂಡ್ಮಕ್ಳಲ್ಲಿ ಈ ಮಹಾಲಿಂಗ ಎನ್ನುವರು ಕಿರಿಯವರು. ಮೊದಲು 3 ಜನರಿಗೆ ಮದುವೆ ಆಗಿತ್ತು, ಅವ್ರಿಗೆ ಅವ್ರದೇ ಆದಂತ ಒಂದು ಸಂಸಾರವೂ ಇದ್ದಿತ್ತು. ಆಮೇಲೆ ಈ ಮಹಾಲಿಂಗ ಎನ್ನುವರಿಗೂ ಮದುವೆ ಆಯ್ತು. ಮದುವೆ ಆಗಿ ಅದೆಷ್ಟೋ ಸಮಯ ಕಳೆದ್ರು, ಒಂದು ಗಂಡು ಸಂತಾನ ಇದ್ದಿತ್ತು. ಆಮೇಲೆ ಅದೆಷ್ಟೋ ಸಮಯ ಕಳೆದ್ರು ಅಪ್ಪ ಅಮ್ಮನಿಗೆ ನಾನು ಹುಟ್ಟಲೇ ಇಲ್ಲ ಅಂತೆ. ಅಯ್ಯೋ, ಮತ್ತೆ ಯಾರಿಗೆ ಹುಟ್ಟಿದ್ಯೋ ಏನ? ಅಯ್ಯೋ, ಹಾಗಲ್ಲ, ಹೆಣ್ಣು ಸಂತಾನ ಇರಲಿಲ್ಲ. ಆ ಹೆಣ್ಣು ಸಂತಾನ ಇರಲಿ ಎಂಬ ಆ ಚಿಂತೆಯಲ್ಲಿ ಇದ್ದು ಬಂದು ದೇವರಿಗೆಲ್ಲ ಹರಕೆ ಹೊತ್ತರು. ನಾನು ನಿನ್ನ ಹೆಸರೆಲ್ಲ ಕೇಳಿದ್ದು. ಬರ್ತದೆ ಹರಕೆ ಹತ್ರ ಅಂತಾಯ್ತು. ಹರಕೆ ಫಲರೂಪು ಎನ್ನುವ ಹಾಗೆ ನಾನು ಹುಟ್ಕೊಂಡೆ ಎನ್ನುವ ಹಾಗೆ ಅವರೆಲ್ಲ ಹೇಳುವುದು. ಈಗ ಮಕ್ಕಳು ಹುಟ್ಟಿದ ಮೇಲೆ ಒಂದು ನಾಮಕರಣ ಆಗ್ಬೇಕಲ್ಲ ನೋಡುವ. ನಿನ್ನ ಹೆಸರು? ಬರ್ತದೆ ಗಡ್ಬಿಡಿ ಮಾಡಬೇಡಿ. ನಾಮಕರಣ ಆಗ್ಬೇಕು ಅಂತ ಆದ್ರೆ ಮನೇಲಿ ಇದ್ದವ್ರು ಮಾತ್ರ ಸಾಕಾಗುದಿಲ್ಲ ಎನ್ನುವ ಕಾರಣಕ್ಕಾಗಿ ಆಚೆ ಮನೆಯವರು ಈಚೆ ಮನೆಯವರು ಅಕ್ಕ ಪಕ್ಕದ ಮನೆಯವರು ಅಜ್ಜಿ ಮನೆಯವರು ದೊಡ್ಡತಿಗಳಿಗೆ 3 ಜನ ಅಜ್ಜಿ ಮನೆಯವರಿಗೆ ಎಲ್ರಿಗೂ ಹೇಳಿ. ನೀನು ಬಹಳ ಕಡಿಮೆ ಮಾತಾಡುವುದಲ್ಲ. ಹೌದೌದು, ಎಲ್ರಿಗೂ ಹೇಳಿಕೆ ಕಳಿಸಿದ್ರು ಅಂತಾಯ್ತು. ಎಲ್ರು ಬಂದು ಹಾಗೆ ಸೇರಿ ಆಚೆ ಈಚೆ ನೋಡುವಾಗ ಅಲ್ಲಿ ಭಟ್ರೆ ಇರ್ಲಿಲ್ಲ ಅಂದ್ರೆ ಭಟ್ರು ಬರುವುದೇ ತಡ ಆಗೋಗಿತ್ತು. ಭಟ್ರು ಬರುದು ತಡ ಆಯ್ತು, ನೀ ಹುಟ್ಟಿದ ಬೇಗ ಆಯ್ತು. ಏನೋ ಒಂದು ಆಯ್ತು ಅದು. ಭಟ್ರು ಬಂದ್ರು, ಭಟ್ರು ಬಂದು ಯಾವ ಹೆಸರು ಅಂತ ಆಲೋಚನೆ ಮಾಡುವಾಗ ಹೆಸರು. ನಿನ್ನ ಹೆಸರು ಒಂದು ಹೇಳ್ಬಿಟ್ರೆ. ಬರ್ತದೆ ಗಡ್ಬಿಡಿ ಮಾಡಬೇಡಿ. ಒಂದ್ ವಿಷಯ ಗೊತ್ತಾ ನಿಮ್ಗೆ? ನಾನು ಹುಟ್ಟುವಾಗ ಒಂದು ಮಾತಾಡ್ತಿರ್ಲಿಲ್ಲ ಅಂತೆ. ಪ್ರಪಂಚದ ಎಷ್ಟನೇ ಅದ್ಭುತವೋ ಏನು, ಇವಳು ಹುಟ್ಟುವಾಗ ಒಂದೇ ಒಂದು ಮಾತಾಡುವುದಿಲ್ಲ ಆಗಿತ್ತಂತೆ. ಹಾಗಲ್ಲ, ಈ ಮಕ್ಕಳಂತ ಹೇಳಿದ್ರೆ ಅಳುವುದು ರಗಳೆ ಮಾಡುವುದು ಎಲ್ಲ ಹೆಚ್ಚಲ್ವಾ? ಹಳು ಅಳುವುದು ರಗಳೆ ಮಾಡುವುದು ಹೆಚ್ಚು, ನೀನ್ ಬಹಳ ಕಡಿಮೆ ಮಾತಾಡೋದ. ಉಳಿದ ಮಕ್ಕಳು ಹಾಗೆ ನಾನು ಇರ್ಲಿಲ್ಲ. ಹಾಗಾಗಿ ಯಾವ ಹೆಸರು ಇಡಬೇಕು ಅಂತೇಳಿ ಭಟ್ರಿಗೂ ಸಮಸ್ಯೆ ಆಗಿ ನನ್ನ ಅಪ್ಪ ನನ್ನ ನೋಡಿದ್ರು. ನಾನು ಮೌನವಾಗಿದ್ದು ನೋಡಿ ನನ್ನ ಅಪ್ಪ ಅಮ್ಮನ ಕರೆದು ಹೇಳದಂತೆ, ನೋಡಿ ನೋಡಿ ನನ್ನ ಮಗಳು ಎಷ್ಟು ಮೌನವಾಗಿದ್ದಾಳೆ, ಈ ಮೌನ ಅರ್ಥ ಬರುವ ಯಾವ್ದಾದ್ರು ಒಂದು ಹೆಸರು ಇಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದೊಂದು ಹೇಳ್ಬಿಟ್ರೆ
ಬರ್ತದೆ ಬರ್ತದೆ, ಗಡ್ಬಿಡಿ ಮಾಡ್ಬೇಡಿ. ನಮ್ಮ ಅಜ್ಜಿ ನನ್ಗೆ ದುರ್ಗಾ ಪರಮೇಶ್ವರ ಹೆಸರಿಡ್ಬೇಕು ಅಂತ ಆಲೋಚನೆ ಮಾಡಿದ್ರು. ಆ ದುರ್ಗಾ ಪರಮೇಶ್ವರ ಹೆಸರಿಡ್ಬೇಕು ಆಲೋಚನೆ ಮಾಡಿದ್ರ, ಆ ದುರ್ಗಾ ಪರಮೇಶ್ವರಿ ಈಶ್ವರಿ ಕೊನೆಗೊಂದು ಮೌನ ಅರ್ಥ ಬರಲಿ ಅಂತ ಎರಡನ್ನೂ ಸೇರಿಸಿ ನನಗೆ ಮೌನೇಶ್ವರಿ ಅಂತ ಹೆಸರಿಟ್ರು. ನನ್ನ ಹೆಸರು ಮೌನೇಶ್ವರಿ. ಹಾಯ್ ಯದಿಯವ್ರೆ, ಅಲ್ಲ ನೀನ್ ಹುಟ್ಟಿ ಎಷ್ಟು ವರ್ಷದ ಮೇಲೆ ಈ ಹೆಸರಿಟ್ರು? ಯಾಕೆ ಈ ಹೆಸರಿಡುವ ಕಾರ್ಯಕ್ರಮ ಇದು ಒಂದಿನಕ್ಕಾಗುವ ಕಾರ್ಯಕ್ರಮ ಅಲ್ಲ ಇದು. ನಾ ಸಣ್ಣಕ್ಕಿದ್ನಲ್ಲ, ನಿಜವಾಗ್ಲೂ ನಿನಗೆ ಮೌನೇಶ್ವರಿ ಅಂತ ಹೆಸರಿಡುವುದಲ್ಲ, ನೀ ದೊಡ್ಡ ಚೊರಿ ಅಂತ ಇಡಬೇಕಿತ್ತು. ಆ ಹೆಸರು ಇಡ್ತಿದ್ರ, ಅದ್ರ ಮೊದ್ಲು ಯಾರು ಆ ಹೆಸರು ಇಟ್ಟದಿಲ್ಲಲ್ಲ. ಹಾಗಾಗಿ ಹೇಳಿದ್ದಕ್ಕೆ ಧನ್ಯವಾದ, ಮತ್ತೆ ಸಿಗುವ. ನೀವು ಹೋಗುದೇ? ನೀವು ನನ್ನ ಹೆಸರು ಮಾತ್ರ ಕೇಳಿದ್ದ? ಅದನ್ನು ಕೇಳಿಯೇ ನನ್ನ ಜನ್ಮ ಪಾವನಾಗೋಯ್ತಿ. ನಿಮಗೇನೋ ಹಾಗೆ ಅನಿಸಿರ್ಬಹುದು, ಆದ್ರೂ ಪೂರ್ಣ ಪ್ರಮಾಣದ ಪರಿಚಯ ಹೇಳಿಲ್ಲ ಅಂತ ನನಗೆ ಬೇಸರ ಆಗ್ತಾ ಉಂಟು. ಇನ್ನು ಪೂರ್ಣ ಬೇರೆ ಉಂಟ? ಇದೊಂಚೂರಷ್ಟೇ. ಇದು ನಾವ್ ಒಂದು ಮಾತಾಡೋದಿಲ್ಲ ಯಾಕೆ ಅಂತ ಕೇಳಲಿಲ್ಲ ನೀವು? ಕೇಳದೆ ಅದು ತಪ್ಪು ಅಂತ ಈಗ ಗೊತ್ತಾಗ್ತಾ? ಅಯ್ಯೋ ತಪ್ಪು ಅಂತ ನಾನು ಹೇಳಿದ್ನ ಹೇಳಿ. ಈಗ ಪರಸ್ಪರ ಪರಿಚಯ ಅಂತ ಹೇಳಿದ್ರೆ ನೀವು ಕೇಳಿದ್ನ ಕೇಳಿದ್ದೆ ಕೇಳ. ಇದು ಮೊನ್ನೆ ಒಂದು 15 ದಿನದ ಹಿಂದೆ ಒಂದು ಕತೆ ಆಯ್ತು. 15 ದಿನದ ಹಿಂದೆ ನನಗೆ ಕೆಮ್ಮು ಪ್ರಾರಂಭ ಆಗಿತ್ತು. ಏನ್ ಮಾಡಿದ್ರು ಗುಣ ಆಗ್ಲಿಲ್ಲ. ಏನ್ ಮಾಡುದು ಅಂತ ಆಲೋಚನೆ ಮಾಡುವಾಗ ಕೆಮ್ಮು ಗುಣ ಆಗೋಯ್ತು. ಸಂತೋಷ ಪಡುವಾಗಿಲ್ಲ. ಸಾಯಂಕಾಲ ಜ್ವರ ಪ್ರಾರಂಭ ಆಯ್ತಲ್ಲ, ಏನ್ ಮಾಡಿದ್ರು ಕಡಿಮೆ ಆಗ್ಲಿಲ್ಲ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಜ್ವರ ಕಡಿಮೆ ಆಗೋಯ್ತು. ಆಗ್ಲೇ ಇಲ್ಲ, ಎರಡ್ ಮೂರ್ ದಿನ ಆದ್ರೂ ಹಾಗೆ ಇತ್ತು. ಎರಡ್ ಮೂರ್ ದಿನ ಆದ್ರೂ ಜ್ವರ ಹಾಗೆ ಇದ್ದು ನೋಡಿ, ನಮ್ಮ ಅಜ್ಜ ಅಜ್ಜಿಗೆ ಮೊಮ್ಮಗಳು ಅಂತ ಹೇಳಿದ್ರೆ ಬಹಳ ಪ್ರೀತಿ. ಹಾಗಾಗಿ ನನ್ನ ಅಜ್ಜ ಅಜ್ಜಿಯವ್ರೇ, ಈ 15 ದಿವಸದಲ್ಲೂ ಮತ್ತೆ ನಿನ್ನ ಅಜ್ಜ ಅಜ್ಜಿ ಎಲ್ಲ ಬಂದ್ರೆ ಇದು ಬಹಳ ಬೇಗ ಮುಗಿತದೆ. ಅಜ್ಜ ಅಜ್ಜಿ ಮೊಮ್ಮಗಳು ಅಂತ ಹೇಳಿದ್ರೆ ಬಹಳ ಪ್ರೀತಿಯ. ಹಾಗಾಗಿ ಏನ್ ಮಾಡ್ ಇಲ್ ಬಂದ್ ಇಲ್ಲ, ನಾ ಹೇಳ್ತೀನಿ ಕೇಳಿ. ಜ್ವರ ಹಾಗೆ ಇದ್ದಿತ್ತ, ಆಗ ಯಾರೋ ಹೇಳಿದ್ರು ವೈದ್ಯರ ಹತ್ರ ಕರ್ಕೊಂಡು ಹೋದ್ರೆ ಗುಣ ಆಗ್ಬಹುದು ಅಂತ ಹೇಳಿದ್ರು. ವೈದ್ಯರು ನನ್ ಪರೀಕ್ಷೆ ಮಾಡಿ ಅಲ್ಲೇ ಕೈ ಬಿಟ್ರಲ್ಲ, ಕೈ ಬಿಟ್ರು ಅಂದ್ರೆ ನನ್ನ ಹತ್ರ ಆಗುದಿಲ್ಲ ಅಂತ ಕೈ ಬಿಟ್ರು. ಆಮೇಲೆ ವೈದ್ಯರ ಮನೆಯಿಂದ ನಮ್ಮನೆ ಕರ್ಕೊಂಡ್ ಬಂದ್ಮೇಲೆ ಜ್ವರ ಮಾತ್ರ ಹಾಗೆ ಇದ್ದಿತ್ತು. ಯಾರೋ ದೊಡ್ಡ ಪಿಕ್ಳಿಗೂ ಸುದ್ದಿ ಕೊಟ್ಟಿದ್ರು. ಮಧ್ಯ ಮಧ್ಯ ನೀವು ಹೂ ಹಾಕಿ, ನನ್ನ ಹತ್ರ ಆಗುದಿಲ್ಲ, ನನ್ನ ಬಾಯ್ಸ್ ಹೋತೋ. ಮೂರ್ ಜನ ದೊಡ್ಡ ದಿಕ್ಕಳು ಮನೆಗೆ ಬಂದಿದ್ರ, ಆಗ ನಮ್ಮ ಹಿರಿಯವ್ರು ಗೋವಿಂದ ಅವ್ರು ಇದ್ರಲ್ಲ, ಅವ್ರು ಹೇಳಿದ್ರು ಇದು ವೈದ್ಯರ ಹತ್ರ ಆಗೋದಲ್ಲ, ಬಟ್ಟ ಜಾತಕ ತಗೊಂಡು ಭಟ್ರ ಮನೆಗೆ ಹೋಗಿ ಅಂತ ಹೇಳಿದ್ರು. ಹಾಗೆ ಜಾತಕ ನೋಡಿದಂತ ಭಟ್ರ ಹೇಳಿದ್ರು ಇದು ವೈದ್ಯರ ಹತ್ರ ಆಗೋದಲ್ಲ, ಹಾಗಾಗಿ ಒಂದು ದೇವ್ರಿಗೆ ಹರಕೆ ಹೊತ್ಕೊಳ್ಳಿ ಅಂತ ಹೇಳಿದ್ರು. ಯಾವ ಹರಕೆ ಅಂತ ನಾನೇ ಆಲೋಚನೆ ಮಾಡಿದೆ. ನೀವು ಮಾತಾಡು, ನಾನು ಹೂ ಆಗ್ತಾ ಇದ್ದೇನೆ. ಯಾವ ಹರಕೆ ಅಂತ ನಾನೇ ಆಲೋಚನೆ ಮಾಡಿದೆ. ದೇವ್ರಿಗೆ ಅತಿಯಾದಂತ ಪ್ರೀತಿ ಯಾವುದು? ಮೌನವಾಗಿ ದೇವ್ರನ್ನ ಆರಾಧಿಸುವುದು ಅಂತ ಹೇಳಿದ್ರು ಅತಿಯಾದಂತಹ ಪ್ರೀತಿ. ಇದನ್ನು ತಿಳಿದಂತ ನಾನು ಮೌನ ವ್ರತ ಮಾಡುವುದೇ ಲೇಸು ಎನ್ನುವ ಹಾಗೆ ಭಾವಿಸಿ ಈಗ ಮೌನ ವ್ರತದಲ್ಲಿದ್ದೇನೆ. ಈಗ ನೀನು ಮೌನ ವ್ರತದಲ್ಲಿ? ಇವಳು ಮೌನ ವ್ರತದಲ್ಲಿದ್ದಾಗಲೇ ಹೀಗೆ ಎಲ್ಲಿ ಆದ್ರೆ ಇವಳು ಮೌನ ವ್ರತ ಮುಗಿದ ಮೇಲೆ ನಾವೇನಾದ್ರು ಸಿಕ್ಕಿದ್ರೆ ಆ ದಿನ ನಮ್ಮ ಬೊಜ್ಜವೇ. ಹಾಯ್, ಬೇಸರ ಮಾಡಬೇಡಿ. ನೀವು ಕೇಳಿದ್ದಕ್ಕೆ ನಾ ಎರಡೇ ವಾಕ್ಯದಲ್ಲಿ ಉತ್ತರ ಕೊಟ್ಟೇನು, ಹಾಗೆ ಬೇಸರ ಮಾಡ್ಕೊಳ್ಬೇಡಿ. ದೇವರಾಣಿ ಇದು ಬೇಸರ ಮಾಡ್ಕೊಳ್ಳುವಂತ ವಿಷಯ ಅಲ್ವೇ ಅಲ್ಲ. ಮರ್ಯಾದೆ ಇದ್ರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಬಿಟ್ರೆ ಬೇಸರ ಅಲ್ಲ. ಅಯ್ಯೋ, ಆತ್ಮಹತ್ಯೆ ಸುದ್ದಿ ಯಾಕೆ ಮಾತಾಡ್ತೀರಿ ಹೇಳಿ? ಈ ಆತ್ಮಹತ್ಯೆ ಅನ್ನೋದು ಹೇಡಿಗಳ ಕೊನೆಯ ಪ್ರಯತ್ನವೇ ಆತ್ಮಹತ್ಯೆ ಅಂತ ಹೇಳಿದ್ರು. ಆ ಹೇಡಿ ಆದವನಿಗೆ ಜೀವನದಲ್ಲಿ ಯಾವ್ದನ್ನ ಸಾಧಿಸಲಿ? ನಾ ಏನಾದ್ರು ಕೇಳಿದ್ನ ಈಗ ಆತ್ಮಹತ್ಯೆ ಅಂದ್ರೆ ಏನು ಅಂತ ಕೇಳಿದ್ನ? ಈಗ ಆತ್ಮಹತ್ಯೆ ನಾನು ಏನೇನು ಕೇಳಲಿಲ್ಲ. ನಿನ್ನ ಕೇಳಿದ್ರಿ? ಆಣೆ ಮಾಡ್ಬಿಡುವ ಏನು ಕೇಳಿಲ್ಲ. ನಾ ತಿರುಪತಿ ಆಣೆ ಮಾಡ್ದೆ ಕೇಳಿದ್ರಿ ನೀವು? ನನ್ನ ಪ್ರಾರಬ್ಧ ಹೇಳು. ನಾ ಇಲ್ಲಿಗೆ ಬಂದದ್ ಯಾಕೆ ಅಂತ ಕೇಳಿಲ್ವಾ? ಹೌದೆ, ಅದು ಮೊನ್ನೆ ಒಂದು ಕತೆ ಆಯ್ತಾ? ಮೊನ್ನೆ ಇದು ಬಹಳ ಬೇಗ ಮುಗಿತದೆ. ಮೊನ್ನೆ ಅದೇ ದೇವ್ರಿಗೆ ಹರಕೆ ಹೊತ್ತ ವಿಷಯ ಹೇಳಿದ್ನಲ್ಲ. ಮತ್ತೆ ನಿನ್ನ ಅಜ್ಜ ಅಜ್ಜಿ ಇಲ್ಲೂ ಬರ್ತಾರ? ಇಲ್ಲ ಇಲ್ಲ ಇಲ್ಲ, ಹರಕೆ ಹೊತ್ತ ವಿಷಯ ಹೇಳಿದ್ನಲ್ಲ, ಹಾಗಾಗಿ ಹರಕೆ ತೀರಿಸಬೇಕು ಅಂತೇಳಿ ಮೊನ್ನೆ ನಾನು ತೀರ್ಮಾನ ಮಾಡಿದ್ದೆ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತೇಳಿ. ನಿನ್ನೆ ಮಲಗುವಾಗ ಆದಷ್ಟು ಬೇಗ ಮಲಗಿದ್ರೆ ಇವತ್ತು ಆದಷ್ಟು ಬೇಗ ಹೇಳಲಿಕ್ಕೆ ಆಗ್ತದೆ ಅನ್ನೋ ನನ್ನ ಕಪೋಲ ಕಲ್ಪಿತ. ನಿನ್ನ ಕಪಾಲಿ ಕೊಟ್ಟರೆ ಕಲ್ಪಿತ ಆಗ್ತಿತ್ತು, ಕಲ್ಪನೆ ಆಗಿತ್ತು. ಏನ್ ಮಾಡುದು, ಬೇಗ ಮಲಗಲಿಕ್ಕೆ ಆಗ್ಲಿಲ್ಲ. ಅಮ್ಮ ಸಾರಿಗೆ ಉಪ್ಪು ಕಡಿಮೆ ಹಾಕಿದ್ಲ. ನೀ ಸಾರಿನ ಪಾತ್ರೆ ಒಳಗೆ ಮಲಗುದೆ? ಅದಲ್ಲ, ಊಟ ಮಾಡ್ಬೇಕಾ ಬೇಡ್ವಾ? ಹಾಗಾಗಿ ಅಮ್ಮ ಅದಲ್ಲ, ನಿಮ್ ಮನೇಲಿ ಕೊಚ್ಚಿಗೆ ಕ್ಯಾನ್ವ ಬೆಣತಕ್ಕೆ ಅನ್ವಾ? ಕರ್ಮ ನಮ್ಮಲ್ಲಿ ಎಂತ ಹುಡುಗರ ಅನ್ನ ಸಾಯ್ಲಿ, ನೀ ಸಾಯ್ದೀನಿ. ನಮ್ಮ ಮನೇಲಿ ಅಮ್ಮ ಕೊಚ್ಚಿಗೆ ಕ್ಯಾನ್ ಮಾಡಿಲ್ಲ, ಗಟ್ಟಿಯಾಗಿತ್ತು. ಊಟ ಮಾಡೋ ತಡ ಆಯ್ತು, ಊಟ ಮಾಡೋ ತಡ ಅದ್ರಿಂದ ಮಲಗೋ ತಡ ಆಯ್ತು, ಮಲಗೋ ತಡ ಅದ್ರಿಂದ ಬೆಳಿಗ್ಗೆ ಏಳು ತಡ ಆಯ್ತು, ಏಳು ತಡ ಆಯ್ತಲ್ಲ ಅಂತ ಮತ್ತೆ ತಡ ಮಾಡ್ಲಿಲ್ಲ. ಆ ಕ್ಷಣದಲ್ಲಿ ನಿತ್ಯ ಕರ್ಮವನ್ನೆಲ್ಲ ಒಂದೇ ಸಮನೆ ಪೂರೈಸಿ ಅಲ್ಲೇ ಹಾಸಿಗೆ ಅಲ್ಲೇ ಸೂನಿಮ ನಿತ್ಯ ಕರ್ಮವನ್ನೆಲ್ಲ ಪೂರೈಸಿ ಅಷ್ಟು ಸಾಕು. ಹಾಗೆ ದೇವಸ್ಥಾನಕ್ಕೆ ಬರ್ತಿದ್ನ, ನೀವು ಸಿಕ್ಕಿದ್ರಿ. ಮತ್ತೆ ನಾನು ಬಹಳ ಕಡಿಮೆ ಮಾತಾಡ್ದೇನಲ್ಲ, ಎರಡೆರಡೇ ವಾಕ್ಯದಲ್ಲಿ ಮಾತಾಡ್ದೆ. ಹೌದೌದು, ಮತ್ತೊಂದು ವಿಷಯ ಕೇಳಿದ್ರಿ ನೀವು ಹೇಳಲಿಕ್ಕೆ ನಂಗೆ ನಾಚಿಕೆ ಆಗ್ತದೆ. ಬೇಡ ಬಿಡು, ಮದುವೆ ಆಗುವುದಾದ್ರೆ ಜೀವನದಲ್ಲಿ ನಿನ್ನೇ ಮದುವೆ ಆಗ್ತೇನೆ ಅಂತ ಹೇಳ್ದಾಗಿತ್ತಪ್ಪ. ನಾನವನಲ್ಲ, ನಾನವನಲ್ಲ, ನಾನವನಲ್ಲ. ಇಲ್ಲ ನೀವೇ ನನಗ ನೋಡಿ, ಮದುವೆ ವಿಷಯ ಮಾತಾಡುದಾದ್ರೆ ನೀವು ನನ್ನ ಹತ್ರ ಮಾತಾಡೋದು ಬೇಡ, ನಮ್ಮ ಅಣ್ಣನ ಹತ್ರ ಮಾತಾಡೋದು ಒಳ್ಳೇದಾಯ್. ಇವಳೇ ಹೀಗೆ, ಇವಳ ಅಣ್ಣ
ಸಾಕ್ಷಾತ್ ಬೃಹಸ್ಪತಿ ಅವ. ಅದಲ್ಲ ನಮ್ಮ ಮನೆ ದಾರಿ ಎಲ್ಲ ಅಂತ ಕೇಳಿದ್ರಿ. ಈಗ ಅಣ್ಣ ಹತ್ರ ಮಾತಾಡ್ಬೇಕು ಅಂತ ನಮ್ಮ ಮನೆಗೆ ಬರ್ಬೇಕು ಬೇಡವಾ? ನೀವು ಮುಂದಿನ ವರ್ಷ ಹೇಳಿ, ಈ ವರ್ಷ ಬೇಡ. ಅಯ್ಯೋ ಹಾಗಾಗ್ತದ ಹೇಳಿ, ಭೇಟಿ ಅನ್ನೋದು ಆಕಸ್ಮಿಕ. ಇವತ್ತು ನೀವು ಸಿಕ್ಕಿದ್ರೆ ನಾಳೆ ಸಿಕ್ತಿ. ಆಯ್ತು, ನಿಮ್ಮ ಮನೆ ಎಲ್ಲಿ ಹೇಳಿ? ನಮ್ಮ ಮನೆ ಬಹಳ ಹತ್ರ ಉಂಟಾಯ್. ಮನೆ ಹತ್ರ ಉಂಟು, ನಿಂಗೆ ಹೇಳಿದೆ ಆ ವರ್ಷವೇ. ಅದ ಇದೇ ದಾರಿ ಸ್ವಲ್ಪ ಮುಂದೆ ಹೋದ್ರೆ ಆಯ್ತು. ಅಲ್ಲಿ ನಿಮ್ಮನೆ ಅಲ್ವಾ? ಆ ದಾರಿ ಬಹಳ ದೂರ ಹೋಗ್ತದೆ. ಎಲ್ಲಂತ ಹೋಗ್ತೀರಿ? ಸ್ವಲ್ಪ ಮುಂದೆ ಹೋದ್ಮೇಲೆ ನಾಲ್ಕು ದಾರಿ ಕೂಡಿದ್ರು ರಕ್ತ ಸಿಗ್ತದೆ. ಬಲ ಬದಿ ಹೋಗ್ಬೇಡಿ, ಎಡ ಬದಿ ಹೋಗ್ಬೇಡಿ, ಬಂದ ದಾರಿಯಲ್ಲಿ ಹಿಂದೆ ಹೋಗ್ಬೇಡಿ. ನನಗೆ ಮುಳ್ಳು ನೋಡು, ಬಂದ ದಾರಿಯಲ್ಲಿ ಹಿಂದೆ ಹೋಗ್ಲಿಕ್ಕೆ. ನೇರ ದಾರಿಯಲ್ಲಿ ಹೋದ್ರೆ ಆಯ್ತು. ಹಾಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ಎಡ ಬದಿ ಒಂದು ದಾರಿ ಕಾಣ್ತದೆ, ಅಲ್ಲೇ ಕೆಳಗಿಳಿದು ಹೋದ್ರೆ ನಿಮ್ಮನೆ. ಅದು ಬಟ್ಟ ಮನೆ, ಬಟ್ಟ ಮನೆಗೆ ಹೋಗ್ಬೇಡಿ ನೀವು. ಹಾಗಾಗಿ ಒಂದ್ ಕೆಲಸ ಮಾಡು, ಏನು ನಿಮ್ಮನೆ ಬಂದ್ಮೇಲೆ ಹೇಳು, ಅಲ್ಲಿವರಿಗೆ ನಾ ಸ್ವಲ್ಪ ಕುತ್ಕೊಂಡಾರು ಕುತ್ಕೊಳ್ತೇನೆ. ಹಾಗಾಗ್ತದ ಹೇಳಿ ನೋಡಿ, ಪರಸ್ಪರ ಪರಿಚಯ ಅಂತ ಹೇಳಿ. ಈಗ ರಾಚಾರ್ಯ ಬೇಗನೆ ಹೋಗಿ ಸಾಯುವುದಿಲ್ಲ, ಏನ್ ಮಾಡ್ಲಿ. ಹಾಗೆ ಬಟ್ಟ ಮನೆಯಿಂದ ಸ್ವಲ್ಪ ಮೇಲೆ ಹೋದ್ಮೇಲೆ ಎರಡು ದಾರಿ ಸಿಗ್ತದೆ, ಎಡ ಬದಿ ಮತ್ತೊಂದು ಬಲ ಬದಿ. ಹಾಗೆ ಬಲ ಬದಿ ತಿರುಗಿದ್ರೆ ಅಲ್ಲೊಂದು ದೇವಸ್ಥಾನ ಸಿಗ್ತದೆ. ದೇವಸ್ಥಾನದಲ್ಲಿ ಮತ್ತೆ ಮೇಲೆ ಹೋದ್ರೆ ಒಂದು ಅಂಗಡಿ ಸಿಗ್ತದೆ. ಹಾಯ್, ಈಗ ಒಂದ್ಸತ್ಲ ಹೋಯ್ತೆ. ಹೋಯ್ತೆ, ನಮಸ್ಕಾರ. ಇದು ಮತ್ತೆ ಆರೋಗ್ಯ ಹೇಗುಂಟು? ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗುವುದು ಆರೋಗ್ಯ. ಆರೋಗ್ಯವೇ ಭಾಗ್ಯ ಅಂತ ಹೇಳಲಿಲ್ವಾ? ಈಗ ಊಟವನ್ನು ಹಿತವಾಗಿ ಮಾಡಬೇಕು, ನಿದ್ದೆಯನ್ನು ಮಿತವಾಗಿ ಮಾಡಬೇಕು, ಊಟವನ್ನು ಮಿತ. ಗೊತ್ತಾಯ್ತು, ಹೋಗ. ಹೋದಳಾಗ ಮೌನಿ ಎಂದು ಸ್ವಲ್ಪ ಮಾತಾಡ್ತದ. ನನ್ನ ಕಲ್ಪನೆಯ ಕೂಸಲ್ಲ ಇದು, ನನ್ನ ಪಾಪದ ಪಿಂಡ ಇದು. ಇವಳನ್ನು ನೋಡುವ ಮೊದಲು ಮದುವೆ ಆಗ್ಬೇಕು ಅನ್ನೋ ಆಸೆ ಯಾರು ಇದ್ದಿತ್ತು, ಇವಳನ್ನು ನೋಡಿದ್ಮೇಲೆ ಮದುವೆ ಆಗೋ ಹುಚ್ಚೆ ಬಿಟ್ಟೋಯ್ತು ನನಗೆ. ಸಕಲ ರೌದಿ ಆಂಧ್ರಪತಿ, ಸಕಲ ರೌದಿ ಸಂಸ್ಕೃತಿಯ ತವರೂರಾದ ಈ ನಮ್ಮ ಕಲ್ಪನಾಪುರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೇ ದಸರಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಾನು ಆಚರಿಸುತ್ತಾ ಇದ್ದೇನೆ. ಪ್ರತಿ ದಿವಸ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾನು ಹಮ್ಮಿಕೊಂಡಿದ್ದೇನೆ. ಇವತ್ತಿನ ದಿವಸದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈಗ ನಡೆಯಲಿಕ್ಕಿದ್ದಾವೆ. ಪ್ರಥಮದಲ್ಲಿ ಚರ್ಚಾ ಸ್ಪರ್ಧೆ. ಚರ್ಚೆ ಮಾಡಬೇಕು ಅಂತ ಆದ್ರೆ ಚರ್ಚೆಗೊಂದು ವಿಷಯ ಬೇಕೋ ಬೇಡವೋ ಹೇಳಿ. ಹಾಗಾಗಿ ಚರ್ಚೆಗೆ ಕೊಡುವ ವಿಷಯವನ್ನು ಸರಿಯಾಗಿ ಗಮನ ಇಟ್ಟು ಕೇಳಿ, ಮನುಷ್ಯನ ಬದುಕಿನಲ್ಲಿ ಮಾತು ಶ್ರೇಷ್ಠವೋ ಮೌನ ಶ್ರೇಷ್ಠವೋ ಉತ್ತರಿಸಿ ನೋಡೋಣ. ಹೇಳಿ. ಮನುಷ್ಯನ ಬದುಕಿನಲ್ಲಿ ಮೌನವೇ ಶ್ರೇಷ್ಠ. ಮಾತೇ ಶ್ರೇಷ್ಠ. ಮೌನವೇ ಶ್ರೇಷ್ಠ. ಮಾತೇ ಶ್ರೇಷ್ಠ. ಮೌನವೇ ಮೌನವೇ ಶ್ರೇಷ್ಠ. ಆ ಉತ್ತರ ಕೊಡ. ಇವಳು ಎದುರಿಗೆ ನನ್ನ ವಾದವೇ ಇಲ್ಲ. ಯಾಕೆ? ಇದೊಂದು ದೊಡ್ಡ ಮಾತಿನ ಪೆಟ್ಟಿಗೆ ಇದು. ಮೌನವೇ ಶ್ರೇಷ್ಠ. ಮಹಾರಾಜರು ಕೇಳುವಂತಹ ಪ್ರಶ್ನೆಯಾದರೂ ಸಾಮಾನ್ಯವಾದದೆ? ಮನುಷ್ಯನ ಬದುಕಿನಲ್ಲಿ ಮೌನ ಶ್ರೇಷ್ಠವೋ ಮಾತೃ ಶ್ರೇಷ್ಠವೋ ಎನ್ನುವ ಹಾಗೆ ಗಂಭೀರವಾದ ಪ್ರಶ್ನೆಯನ್ನೇ ನಮ್ಮ ಮುಂದಿಟ್ಟಿದ್ದಾರೆ. ಅಮ್ಮ ತಾಯಿ ಅವ್ರು ಗಂಭೀರ ಪ್ರಶ್ನೆ ಕೇಳಿದ್ದಾರೆ, ನಿನ್ಗೆ ಉತ್ತರ ಗೊತ್ತಿದ್ರು ಕೊಡು. ಅಯ್ಯೋ, ಮನುಷ್ಯನಾಗಿ ಹುಟ್ಟಬೇಕು ಅಂತ ಆದ್ರೆ ಎಂತ ಪುಣ್ಯ ಮಾಡಿರ್ಬೇಕು? ಅದು ಈ ಜನ್ಮದಲ್ಲಿ ಮಾಡಿರೋ ಪುಣ್ಯವ ಅಲ್ವೇ? ಅಲ್ಲ, ಏಳು ಜನ್ಮದಲ್ಲಿ ಮಾಡಿರೋ ಪುಣ್ಯದ ಪ್ರತೀಕವಾಗಿ ಮನುಷ್ಯ ಜನ್ಮ ಅಂತ ಹೇಳಿದ್ರು. ಅಂತ ಮನುಷ್ಯ ಯಾಕೆ ಹುಟ್ಟಿದ್ದಾನೆ? ಅಂತ ಮನುಷ್ಯ ಯಾಕೆ ಹುಟ್ಟಿದ್ದಾನೆ? ಅಂತ ಮನುಷ್ಯ ಯಾಕಾಗಿ ಹುಟ್ಟಿದ್ದಾನೆ? ಅಂತ ಮನುಷ್ಯನಿಂದ ಮುಂದೆ ಯಾವ ಜನ ಮನುಷ್ಯ ಯಾಕಾರು ಹುಟ್ಟಿಸ ಇಲ್ಲಿ? ಮೌನ ಯಾಕೆ ಶ್ರೇಷ್ಠ ಅಂತ ಹೇಳ ನಿನೀಗ. ಮೌನವೇ ಶ್ರೇಷ್ಠ. ಯಾಕೆ? ಈಗ ನನ್ನನ್ನು ನೋಡಿದ್ರೆ ಗೊತ್ತಾಗುದಿಲ್ವಾ, ಈಗ ನಾನು ಇಷ್ಟು ಪ್ರಚಾರಕ್ಕೂ ಇಷ್ಟು ಬೆಳಕಿಗೆ ಬಂದದ್ದಿದ್ರೆ ಯಾಕೆ? ಬೆಳಕಿರುವುದ್ರಿಂದ ಬಹುಶಃ. ಅಯ್ಯೋ ಅಲ್ಲ, ನನ್ನ ಈ ಮೌನದಿಂದಾಗಿ. ಮತ್ತೆ ನಮ್ಮ ಅಜ್ಜ ಅಜ್ಜಿ ದೊಡತಿಗಳು ಮೂರು ಜನ ಆಚೆ ಮನೆಯವರು ಈಚೆ ಮನೆಯವರು ಭಟ್ರು ಬಹಳಷ್ಟು ಆಲೋಚನೆ ಮಾಡಿದ್ದಾರೆ ಈ ಪ್ರಪಂಚದಲ್ಲಿ. ಒಂದು ಪೂರ್ಣ ವಿರಾಮ ಇಡು. ದಸರಾ ಕಾರ್ಯಕ್ರಮ ಎಷ್ಟು ವರ್ಷ ಉಂಟು? ಯಾಕೆ ಒಂದು ವರ್ಷಕ್ಕೂ ಏಳು ಆದ ಮುಗಿಯುವುದಿಲ್ಲ. ಅಟ್ಟಕ್ಕಿಚ್ಚು. ಮಾತೇ ಶ್ರೇಷ್ಠ. ಹಾಗೆ ಯಾಕೆಂದ್ರೆ ಬಾಯಿದ್ರೆ ತಾಯಿದ್ದಾಗೆ ಅಂತ ಹೇಳಿದ್ರು. ಮತ್ತೆ ಈ ಮಾತೆಯನ್ನು ಉಂಟು, ಇದನ್ನು ಮನುಷ್ಯನ ಒಂದು ಸಂಸ್ಕಾರವನ್ನು ಸೂಚಿಸತಕ್ಕಂತಹ ವಿಷಯ. ಈ ಒಂದು ಲಕ್ಷಾಂತರ ಕಾರಣದಿಂದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಾನು. ಮಾತೆ ಎನ್ನುವುದು ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ವಿಚಾರವಾಗಿರ್ತಕ್ಕ. ನಿನ್ನಂತ ರಾಜಕೀಯ ಭಾಷಣ ಇಲ್ಲಿ ಬದಿನಿಲ್ಲ. ಜಗದೊಳಗೆ ಮೌನ ಶ್ರೇಷ್ಠ, ಅದಕ್ಕಿಂತ ಮಾತನಲ್ಲಿ ಕೇಳ್ತಾನೆ. ಮೌನ ಶ್ರೇಷ್ಠವು. ಅವಳು ಹೇಳ್ತಾ ಇದ್ದಾಳೆ ಮೌನವೇ ಶ್ರೇಷ್ಠ ಅಂತ, ನೀನ್ ಹೇಳ್ತಾ ಇದ್ದಿ ಮಾತು ಶ್ರೇಷ್ಠ ಅಂತ. ನಿಜವಾಗಿಯೂ ಮಾತೇ ಶ್ರೇಷ್ಠವಾದದ್ದು. ಕೇಳ ಕೇಳ, ಮೌನ ಅದಕ್ಕಿಂತಲೂ ಶ್ರೇಷ್ಠವಾದದ್ದು. ಶ್ರೀಯುತ್ರ ನೀವು ಸರಿಯಾಗಿ ಕೇಳೀಗ. ನೀವೇನ್ ಹೇಳಿದಾಗಾಯ್ತು ಈಗ? ಹೌದಪ್ಪ, ಮಾತು ಶ್ರೇಷ್ಠ. ಯಾಕೆ? ಮಾತಿನ ಕುರಿತು ಒಂದು ಮಾತು ಹೇಳಿದ್ದಾರೆ, ಕೇಳಿದ್ದೀಯ? ಏನು? ಮಾತಿ ನಿಮ್ ನೆಡನುಡಿಯು, ಮಾತಿ ನಿಮ್ ಹಗೆ ಕೊಲೆಯು, ಮಾತಿ ನಿಮ್ ಸರ್ವ ಸಂಪದವು, ಲೋಕಕ್ಕೆ ಮಾತೇ ಮಾಣಿಕ್ಯವು ಅಂತ ಹೇಳಿದ್ರು. ಯಾವ ಮಾತು? ಯಾವುದು ಯಾವುದು ಹಿತವಾದಂತ ಮಿತವಾದಂತ ಮಧುರವಾದಂತ ಅರ್ಥಪೂರ್ಣವಾದಂತ ಮಾತಿದೆಯೋ ಅದು ಮಾಣಿಕ್ಯ ಸದೃಶ್ಯವಾದದ್ದು. ಮತ್ತೆ ಒಂದು ವಿಷಯವನ್ನು ಹತ್ತಾರು ವಾಕ್ಯದಲ್ಲಿ ಬಳಸಿ ಮಾತಾಡುವ ಮಾತುಗಾರ ಅಲ್ಲ. ಹತ್ತಾರು ವಿಷಯಗಳನ್ನು ಒಂದೆರಡು ವಾಕ್ಯದಲ್ಲಿ ಯಾರು ಮಾತಾಡ್ತಾರೋ ಅವ ನಿಜವಾದ ಮಾತುಗಾರ. ಹೌದು.
ಹತ್ತಾರು ವಿಷಯಗಳನ್ನ ಒಂದೇ ವಾಕ್ಯದಲ್ಲಿ ಮಾತಾಡುವ ಮಾತುಗಾರ, ಒಂದೇ ವಿಷಯವನ್ನು ಹತ್ತಾರು ವಾಕ್ಯದಲ್ಲಿ ಮಾತಾಡುವ ಮಾತುಗಾರ ಅಲ್ಲ, ಕೇಳುವವರ ಕಿವಿಯನ್ನ ಕೊರೆಯುವ ತೂತುಗಾರ. ಮೌನ ಅದಕ್ಕಿಂತಲೂ ಶ್ರೇಷ್ಠ. ಯಾಕೆ? ಮೌನದ ಕುರಿತು ಒಂದು ಮಾತು ಉಂಟು ಕೇಳಿದ್ದೀಯ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿದ್ರು. ಅನ್ನೋದ್ರ ಅರ್ಥ ಮೂಗನಾಗಿ ಮೂಲೆಯಲ್ಲಿ ಕುಳಿತುಕೊಳ್ಬೇಕು ಅಂತ ಅರ್ಥ ಅಲ್ಲ. ಆ ಮಾತಿಗೊಂದು ಮಿತಿ ಇರಬೇಕು, ಹಿತವಾಗಿರಬೇಕು ಎನ್ನುವ ಅರ್ಥದಲ್ಲಿ ಮೌನ ಅಂತ ಹೇಳಿದ್ದು. ಮತ್ತೆ ಮೌನದಿಂದಲೇ ಸಾಧಿಸುವುದಕ್ಕೆ ಸಾಧ್ಯ ಎನ್ನುವುದನ್ನು ಅನೇಕರು ತೋರಿಸಿಕೊಟ್ಟಿದ್ದಾರೆ. ಈಗ ತಪಸ್ಸು ಅಂತ ಹೇಳಿದ್ರೆ ಒಂದು ಸಾಧನೆ, ಹೌದಾ? ಆ ಸಾಧನೆಯನ್ನು ಮಾಡಬೇಕು ಅಂತ ಆದ್ರೆ ಋಷಿಮುನಿಗಳು ತಮ್ಮ ಮೌನದಿಂದಲೇ ಸಾಧನೆಯನ್ನು ಮಾಡಿದ್ದಾರೆ, ಸಿದ್ಧಿಸಿಕೊಂಡಿದ್ದಾರೆ ಅಂತ ಆದ್ರೆ ಮೌನ ಶ್ರೇಷ್ಠವಾದದ್ದು, ಜ್ಯೇಷ್ಠವಾದದ್ದು, ಮೌನವೇ ಶ್ರೇಷ್ಠವಾದದ್ದು. ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀಯ. ಇನ್ನೂ ಕೆಲವು ಪ್ರಶ್ನೆಗಳನ್ನು ನಿಮ್ಮಲ್ಲಿ ಕೇಳಲಿಕ್ಕಿದ್ದೇನೆ. ಭೂಮಿಗಿಂತ ದೊಡ್ಡ ದೇವರು ಯಾವುದು? ಯಾವುದು? ಭೂಮಿಗಿಂತ ದೊಡ್ಡ ದೇವರು ಕಣ್ಣಿಗೆ ಕಾಣುವ ಮರಳುಚಿಕ್ಕು. ಬಾಯಿ ಮುಚ್ಚ ಹೋರ್ಬೊಬ್ಬರಿಯ. ಭೂಮಿಗಿಂತಲೂ ದೊಡ್ಡ ದೇವರು ಯಾವುದು? ಯಾವುದು? ಈ ಪ್ರಪಂಚದಲ್ಲಿ ತಾಯಿಗಿಂತ ದೊಡ್ಡ ದೇವರು ಬೇರೆ ಇದೆಯೇನೋ? ಇನ್ನೊಂದು ಸಂದರ್ಭದಲ್ಲಿ ಗಿರಿಜಯ್ಯ ತೋರಿಸಿಕೊಟ್ಟಿದ್ದಾಳೆ. ತನ್ನ ಮಕ್ಕಳನ್ನ ಕರೆದು ಹೇಳಿದಂತೆ, ಈ ಪ್ರಪಂಚವನ್ನು ಮೂರು ಬಾರಿ ಸುತ್ತಿ ಯಾರು ಪ್ರಥಮವಾಗಿ ಬರ್ತೀರಿ ಅಂತ. ಆಗ ಷಡಾನನ ತನ್ನ ವಾಹನವಾದಂತ ನವಿಲನ್ನು ಏರಿ ಹೊರಟ. ಆದ್ರೆ ಗಣಪ ತಾಯಿಯನ್ನು ಮೂರು ಸುತ್ತು ಬಂದು ನಿಂತ. ಸರಿ ಉಂಟು ಮಾಡಿದ್ದು. ಯಾಕೆ? ಅವ ಇಲ್ಲಿಯೇ ನೇರ್ಕೊಂಡು ಎಲ್ಲಿಗೆ ಅಂತ ಹೋಗುದು. ಹಾಗಾದಲ್ಲೇ ಮೂರು ಸುತ್ತು ಬಂದವ. ನಿನ್ನ ತಲೆ ಅದಲ್ಲ, ಪ್ರಪಂಚವನ್ನು ಸುತ್ತಬೇಕಾದಂತ ಅವಶ್ಯಕತೆ ಇಲ್ಲ, ತಾಯಿಯನ್ನ ಸುತ್ತಿದ್ರೆ ಇಡೀ ಪ್ರಪಂಚವನ್ನ ಸುತ್ತಿದ ಹಾಗೆ ಅಂತ ಹೇಳಿದ್ರೆ. ಭೂಮಿಗಿಂತಲೂ ದೊಡ್ಡ ದೇವರು ಅಂತ ಹೇಳಿದ್ರೆ ಅದು ತಾಯಿ, ತಾಯಿಗಿಂತ ದೊಡ್ಡ ದೇವರು ಬೇರೆ ಯಾವುದು ಇಲ್ಲ. ಕೊನೆಯದಾಗಿ ಮತ್ತೊಂದು ಪ್ರಶ್ನೆ, ಅತಿ ರುಚಿಯಾದ ವಸ್ತು ಯಾವುದು? ನನಗೆ ಅತಿ ರುಚಿಯಾದ ವಸ್ತು ಅಂದ್ರೆ ಅಲ್ಲಾಡಕ್ಕೆ. ಅದು ನೀವು ಹೇಳುದೇ ಬೇಡ, ನಿಮ್ ಹಲ್ಲು ನೋಡಿದ್ರೆ ಗೊತ್ತಾಗುದಿಲ್ಲ. ನನಗೆ ಅತಿ ರುಚಿ ಅಂದ್ರೆ ಮಧು. ಎಂತದ್ದ? ಜೇನುತುಪ್ಪ ಅಂತ ಹೇಳಿದ್ರೆ. ಅತಿ ರುಚಿಯಾದಂತ ವಸ್ತು ಯಾವುದು? ಯಾವುದು? ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಉಪ್ಪೇ ರುಚಿಕರವಾದದ್ದು. ಉಪ್ಪೇ ರುಚಿಯ? ಹೌದು. ಕಲ್ಲುಪ್ಪ, ಪುಡಿ ಉಪ್ಪ, ನೀವು ಯಾವ್ದನ್ನು ಉಪಯೋಗಿಸ್ತೀರಿ? ನಮ್ಗೆ ಎರಡು ಅಡ್ಡಿಲ್ಲ. ಮತ್ತೆ ಹಾಗಿದ ಮೇಲೆ ಎಲ್ಲ ಒಂದೇ. ನಾನು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟ ನೀನು ವಿಜೇತನಾಗಿದ್ದೀಯ, ನಿನಗೆ ಪ್ರಥಮ ಬಹುಮಾನ. ಇಲ್ಲ ಇಲ್ಲ ಇಲ್ಲ, ಇದನ್ನ ಒಪ್ಕೊಳ್ಳಿಕ್ ಆಗುದಿಲ್ಲ. ಯಾಕೆ ನೋಡಿ, ಹಿರಿಯವರು ಯೋಚನೆ ಮಾಡಿ. ಏನು? ಮಹಾರಾಜರು ಭೇದ ಭಾವ ಮಾಡ್ತಾ ಇದ್ದಾರೆ. ಎಲ್ಲಿ? ಹೌದು, ಇಲ್ಲೇ ನಮ್ಮಂತ ಬುದ್ಧಿವಂತರಿ ಕೇಳುವ ಪ್ರಶ್ನೆ ಇದು. ಅಂದ್ರೆ ಅಷ್ಟು ಬುದ್ಧಿವಂತರು ಇಲ್ಲಿ ಇದ್ದದ್ದೇ ಹೌದು ಅಂತಾದ್ರೆ ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡ್ಲಿ ನೋಡುವ. ಯಾರು ಕೊಡದೇ ಇದ್ರು ನಾನು ಸಿದ್ಧಳಾಗಿ ನಿಂತಿದ್ದೇನೆ, ಬರ್ಲಿ. ಅವಳು ಪ್ರಶ್ನೆನ 25 ಬಾರಿ ಹೇಳಿದ್ರು ಹೇಳಿದ್ರು. ಪ್ರಥಮ ಪ್ರಶ್ನೆ, ಒಂದು ಬಾವಿ ಉಂಟು, ಬಾವಿಯಲ್ಲಿ 10 ಮೀನು ಉಂಟು. ಸರಿ, 10 ಮೀನಲ್ಲಿ ಒಂದು ಮೀನು ಸತ್ತೋಯ್ತು, ಎಷ್ಟು ಮೀನು ಉಳಿತು? ಒಂದು ಬಾವಿ ಇರೋದು, ಅದ್ರಲ್ಲಿ 10 ಮೀನು ಇರ್ತದೆ, ಒಂದು ಸತ್ತೋಗ್ತದೆ. ನಾ ಹೇಳಿ ಆಯ್ತು, ಉತ್ತರ ಗೊತ್ತಿದ್ರೆ ಹೇಳು. ಹಾಗಲ್ಲ, ಆ 10 ಮೀನಲ್ಲಿ ಒಂದು ಮೀನು ಸತ್ತೋದ್ರೆ ಉಳಿಯುವುದು 9 ಹೆಡ್ಡ ಕರ್ಮ. ಆ ಸತ್ತೋದು ಒಂದು ಮೀನು ಬಾವಿಯಿಂದ ಎತ್ತಾಗ್ಲಿಕ್ಕೆ ಯಾರು? ನಿನ್ನ ಅಪ್ಪ ಹೋಗಿದ್ನ ಅಲ್ಲಿಗೆ. ಅವಳಪ್ಪ ಅಂತ ಬಾವಿ ಕೆಲಸ ಮಾಡ್ತಾನೆ. ಇನ್ನೊಂದು ಪ್ರಶ್ನೆ, ಒಂದು ಕುದುರೆ ಉಂಟು, ಕುದುರೆ ಎದುರುಗಡೆ 10 ಬಾಳೆಹಣ್ಣು ಉಂಟು, ಆದ್ರೂ ಕುದುರೆ ಬಾಳೆಹಣ್ಣನ್ನ ತಿನ್ನೋದಿಲ್ಲ, ಯಾಕೆ? ಏನು ಕುದುರೆ ಸಾಕಿದವ ಹೆಡ್ ಅಂತ ಮಾಡ್ಕೊಂಡಿದ್ದೀಯ? ಕುದುರೆ ಬಾಳೆಹಣ್ಣು ತಿನ್ಬಿಟ್ರೆ ಗಣಪತಿ ಪೂಜೆಗೆ ಇರುವುದಿಲ್ಲ ಅಂತ ಮಾಧವನಕ್ಕೆ ತೆಗೆದಿಟ್ಟಿದ್ದ. ಅದಲ್ಲ, ಅಂದ್ರೆ ಕುದುರೆಗೆ ಆರೋಗ್ಯ ಸರಿ ಇರ್ಲಿಲ್ಲ. ಇದು ಆರೋಗ್ಯ ಶಾಸ್ತ್ರದಲ್ಲಿ ಬರ್ತಕ್ಕಂತ ವಿಷಯ. ಆ ಕುದುರೆಗೆ ಆರೋಗ್ಯ ಸರಿ ಇರ್ಲಿಲ್ವ, ಬಾಯಲ್ಲೆಲ್ಲ ಇಂತಿಂತ ದೊಡ್ಡ ಹುಣ್ಣಾಗಿತ್ತು. ಕರ್ಮ ಕರ್ಮ, ಆ ಕುದುರೆ ಬಾಯಿ ಹುಣ್ಣಾಗೋದ್ಕಿಂತ ಇಲ್ಲಾದ್ರೂ ಹುಣ್ಣಾಗಬೇಕಿತ್ತು. ಅದಲ್ಲ, ಬಾಳೆಹಣ್ಣು ಮಣ್ಣಿಂದಾಗಿತ್ತು, ಹಾಗಾಗಿ ತಿನ್ಲಿಲ್ಲ. ಇನ್ನೊಂದು ಪ್ರಶ್ನೆ, ಒಂದು ಆನೆ ಉಂಟು, ಆನೆ ಎದುರುಗಡೆ 10 ಬಾಳೆಹಣ್ಣು ಉಂಟು, ಸರಿ, ಆದ್ರೂ ಆನೆ ಬಾಳೆಹಣ್ಣು ತಿನ್ನೋದಿಲ್ಲ, ಯಾಕೆ? ನಂಗೊತ್ತಾಯ್ತು ನಂಗೊತ್ತಾಯ್ತು, ಬಾಳೆಹಣ್ಣು ಮಣ್ಣಿಂದಾಗಿತ್ತು ಅದಕ್ಕೆ. ಅಲ್ಲ, ಈಗ ಆನೆ ಮಣ್ಣಿಂದಾಗಿತ್ತು ಅದಕ್ಕೆ. ಸಂತೋಷ ಆಯ್ತು ಮಗ, ನೀನು ಬಾರಿ ಚುರುಕಿದ್ದೆ. ನಿಂದೇ ಪ್ರಶ್ನೆ ನಿಂದೇ ಉತ್ತರ, ರಗಳೇ ಇಲ್ಲ. ಮಹಾರಾಜ್ರೆ ಬಾಲ, ನಿನ್ನ ಪ್ರಶ್ನೋತ್ತರವನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷ ಆಯ್ತು. ಆದ್ರೆ ನೀನು ಕೇಳಿದ ಪ್ರಶ್ನೆಗಳು ಕೇವಲ ಬಾಲಿಶವಾದ ಪ್ರಶ್ನೆಗಳು. ಇದು ಮನೋರಂಜನೆಗೆ ಆದಿತ್ತು ಬಿಟ್ರೆ ಬುದ್ಧಿವಂತರ ಬುದ್ಧಿಯ ಪರೀಕ್ಷೆಗೆ ಆಗುವುದಿಲ್ಲ. ಹಾಗಾಗಿ ನಾನು ಕೇಳಿದ ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟ ಅವನಿಗೆ ವಿಜೇತನಾಗಿದ್ದಾನೆ, ಅವನಿಗೆ ಪ್ರಥಮ ಬಹುಮಾನ. ಸರಿ, ಆದ್ರೆ ಸಮಾಧಾನಕರ ಬಹುಮಾನ ಅಂತ ಕೊಡಿ ಅವನಿಗೆ. ಆಯ್ತು, ಕೊಟ್ಟಿದ್ದನ್ನು ಹಿಡ್ಕೊಂಡು ಹೋಗ್ತೇನೆ. ತ್ರಿಪುರಾಂಬನ್ ಸ್ವಾಮಿ, ಒಂದು ವಿಭಾಗದ ಕಾರ್ಯಕ್ರಮ ಏನು ಮುಗಿಯಿತು? ಮುಂದಿನದ್ದು ನಾಟ್ಯ ಸ್ಪರ್ಧೆ. ನಾವು ಅದಕ್ಕಾಗಿ ಬಂದದ್ದಲ್ವಾ? ಅಂದ್ರೆ ನನ್ನ ಮೊಮ್ಮಗಳಿಗೊಂದು ಅವಕಾಶ ಕೊಡಬೇಕು ಅಂತ ವಿನಂತಿ. ಅವಕಾಶ ಉಂಟು, ನಡೆಯಲಿ ನಾಟ್ಯ. ಒಳ್ಳೇದಾಗ್ಲಿ ಮಗ, ಶುರು ಮಾಡು. ಆದಿಯಲಿ ಗಜ ಮುಖಗೆ ವಂದಿಸಿ ವರದೇಶಾರದಿಗೆ ಅಭಿನಮಿಸಿ ಹಾಡಿ ಕುಣಿದಾಡಿದಳ ಸಭೆಯೊಳಗೆ ಮುದರಿ. ಶರಣಂಬೇನಟಶೇಖರ ಗೌರೀಧವಾ
ಕೇಶವ ಶರಣಂಬೆ ನಡ ಶೇಖರ ಚೂಡಹರ ವರ ಗಂಗಾಧರ ಚಂದ್ರ ಚೂಡಹರ ವರ ಗಂಗಾಧರ ಚಂಬಾಂಬರಧರ ನಮೋ ಶೂಲಧರ ಚರ್ಮಾಂಬರಧರ ನಮೋ ಶೂಲಧರ ನಮೋ ಶೂಲಧರ ಶರಣೆಂಬೆ ನಟಶೇಖರ ಚಂದ್ರಚೂಡಹರ ವರ ಗಂಗಾಧರ ಚರ್ಮಾಂಬರಧರ ನಮೋ ಶೂಲಧರ ನಮೋ ಶೂಲಧರ ಶರಣಂಬೆ ನಟಶೇಖರ ಬಹಳ ಸಂತೋಷ ಆಯ್ತು. ಹಾಗಾದ್ರೆ ಬಹುಮಾನ ಬಹುಮಾನ ಇವಳಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಆಗುದಿಲ್ಲ? ಇಲ್ಲಿ ಏರ್ಪಡಿಸಿರುವುದು ಸ್ಪರ್ಧಾಕೂಟ. ಹೌದು. ಅಂತಾದ್ಮೇಲೆ ಇವಳಿಗೆ ಒಬ್ಳು ಪ್ರತಿಸ್ಪರ್ಧಿ ಬೇಕು, ಇವಳು ಗೆಲ್ಲಬೇಕು, ಗೆದ್ದಾಗ ಅಲ್ವಾ ಬಹುಮಾನ ಕೊಡುವುದು? ಪ್ರತಿಸ್ಪರ್ಧಿ ಬೇಕಂತಲ್ವಾ? ಹೌದು. ನಾನೇ ಕುಣಿತೆ ಏನೋ? ನಿಮ್ಮ ಮೊಮ್ಮಗಳಿಗೆ ನೀವು ಪ್ರತಿಸ್ಪರ್ಧಿಯಾ? ಆಗುದಿಲ್ಲ. ಒಂದೇ ಮನೆಯವರಲ್ಲಿ ಸೋಲು ಗೆಲುವಿನ ನಿರ್ಣಯ ಮಾಡ್ಲಿಕ್ಕೆ ಆಗುದಿಲ್ಲ. ಒಮ್ಮೆ ಬಹುಮಾನ ಕೊಟ್ಟರೆ ಏನಾಗ್ತದೆ? ಏನಾಗ್ತದೆ? ಏಕಪಕ್ಷೀಯವಾದಂತ ತೀರ್ಮಾನ ಅಂತ ಆಗ್ತದೆ. ಹಾಗಾದ್ರೆ ಈ ಆಸ್ಥಾನದಲ್ಲಿ ನನ್ನ ಮೊಮ್ಮಗಳಿಗೆ ಸ್ಪರ್ಧೆ ಕೊಡ್ಲಿಕ್ಕೆ ಯಾರಿದ್ದಾರೆ? ನನ್ನ ತಂಗಿ ಮಾನಸ ಇದ್ದಾಳೆ. ಒಂದು ಮಾತು ನೆನ್ಪಿಟ್ಕೋ. ಏನು? ಮಾತಾಡುವಳು ಯಾರು ಅಂತ ನಿನ್ ಗೊತ್ತುಂಟ? ಯಾರಪ್ಪ? ಈ ಕಲ್ಪನಾಪುರದ ಆಸ್ಥಾನದಲ್ಲಿ ಅದೆಷ್ಟೋ ಕಾಲದಿಂದ ನಾಟ್ಯಗಾತಿ ಆಗಿದ್ದವಳು ನಾನು. ತ್ರಿಪುರ ಅಮ್ಮ ಅಂದ್ರೆ ನಾನು. ಸರಿ, ನನ್ನ ಮೊಮ್ಮಗಳಿಗೆ ನಿನ್ನ ತಂಗಿ ಸ್ಪರ್ಧೆ ಕೊಡ್ತಾಳ? ಸ್ಪರ್ಧೆ ಕೊಟ್ಟು ನನ್ನ ಮೊಮ್ಮಗಳು ಸೋತ್ರೆ ನಾಳೆಯಿಂದ ನಾನು ಗಜ್ಜೆ ಕಟ್ಟದ್ ಬಿಟ್ಟೆ. ಪಂಚಮನ ನೋಡೋಣ, ನಿನ್ನ ತಂಗಿ ಬರ್ಲಿ, ನೋಡೇ ಬಿಡ್ತೇ. ತಾಂತ ಗದಿ ತಾಂತ ಗದಿನ ಚಿತ
ಚಿತ್ರಗಡ ಗಡದಗಾದ ಕನಯ್ಯ ಕನಯ್ಯ ಚಿತ್ರಗಡ ಗಡದಗಾದ ಕನಯ್ಯ ಕನಯ್ಯ ತೋಂ ತದಗ ತೋಂ ತೋಂ ತದಗ ತೋಂ ತೋಂ ತದಗ ದಿನಲಿ ತೋಂ ತದಗ ತೋಂ ತೋಂ ತದಗ ತೋಂ ತೋಂ ತದಗ ದಿನಲಿ ತರಗಡದ ತರಗಡದೈಯ ತರಗಡದ ತರಗಡದೈ ಚಿತ್ರಗಡ ಗಡದಗಾದ ಲೋಕ ಕಹೇ ಮಿರ ಹೋ ಗೈ ಭಾವರ ಹೋ ಗೈ ಭಾವರ ಬಾಬು ಗಯೇ ಕುಲನಾಸೀರೆ ಬಾಬು ಗಯೇ ಕುಲನಾಸೀರೆ ಬಾಬು ಗಯೇ ಕುಲನಾಸೀರೆ ಹಾಗೂ ನಾಚಿರೆ ಮೀರ ನಾಚಿರೆ ನಾಚಿರೆ ಮೀರ ನಾಚಿರೆ ಅಪನೆ ಮಂದಿರ ಮೇ ಬೈಟ ಬೈಟ ಕರ ಅಪನೆ ಮಂದಿರ ಮೇ ಅಪನೆ ಮಂದಿರ ಮೇ ಭೈಟ ಭೈಟ ಕರ ಭೈಟ ಭೈಟ ಕರ ಭಗವದ್ ಗೀತಾ ವಾಜಿರೆ ಭಗವದ್ ಗೀತಾ ವಾಜಿರೆ ಭಗವದ್ ಗೀತಾ ವಾಜಿರೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತದ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಅಪನೆ ಮಂದಿರ ಮೇ ಬೈಠ ಬೈಠ ಕರ ಬೈಠ ಬೈಠ ಕರ ಬೈಠ ಬೈಠ ಕರ ಭಗವದ್ ಗೀತಾ ವಾಜೀರೆ ಭಗವದ್ ಗೀತಾ ವಾಜೀರೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಪನೆ ಮಂದಿರ ಮೇ ಬೈಠ ಬೈಠ ಕರ ಬೈಠ ಬೈಠ ಕರ ಭಗವದ್ಗೀತಾ ವಾಜೀರೆ ಭಗವದ್ಗೀತಾ ವಾಜೀರೆ ಭಗವದ್ಗೀತಾ ವಾಜೀರೆ ಭಗುಂಗರುವಾಂ ಭಗುಗರುವಾಂ ಭಗುಗರುವಾಂ ಧಮಿರ ನಾಚಿರೆ ನಾಚಿರೆ ಮಿರ ನಾಚಿರೆ ವಿಷಕಾಪ್ಯಾನ ರಣದಿನ ವೇದ ವಿಷಕಾಪ್ಯಾನ ಹಣದಿನ ವೇದ ವಿಷಪೀವತ ಮೀರ ವಿಷಪೀವತ ಮೀರ ಹಾಸೀರೆ 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 ತಳಾಂಗುದಿ ಗಿಣ ತಳಾಂಗುದಿ ಗಿಣ ತಳಾಂಗುದಿ ಗಿಣ ತಿಂತತ್ತ ತಳಾಂಗುದಿ ಗಿಣ ತಳಾಂಗುದಿ ಗಿಣ ತಾ ತಿಂತ ತಕ ತಿಂತ ಸಿತ್ತರಿ ಗಿಣ ನಲಿ ಧಿರ ಧಿರ ನಲಿ ವಿಷ ಪೀವತ ಮೀರಾ
ಪ್ರಭು ಗಿರಿಧರ ನಾಗರ ಮೀರಾಗೆ 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 ಪ್ರಭು ರಸಿಕರ ಕಣ್ಣಿಗೆ ಇದೊಂದು ರಸದ ಒತ್ತಡವೇ ಹೌದು ಮಹಾರಾಜ್ರೆ. ಇದೇನು ಸ್ವಾಮಿ ಇದು, ನನ್ನ ಮೊಮ್ಮಗಳ ನಾಟ್ಯ ನೋಡ್ಕೊಂಡು ಒಳ್ಳೇದಾಗಿದೆ ಅಂತ ಹೇಳಿದವ್ರು ನೀವೇ? ಹೌದು, ನಿನ್ನ ಮೊಮ್ಮಗಳ ನಾಟ್ಯ ಹಾಳಾಗಿದೆ ಅಂತ ನಾನು ಹೇಳಿಲ್ಲ. ಈಗ ಅವಳನ್ನು ಹೊಗಳ್ತಾ ಇದ್ದೀರಿ? ಅವಳ ನಾಟ್ಯಕ್ಕಿಂತ ಇವಳ ನಾಟ್ಯ ಒಳ್ಳೇದುಂಟು, ಹಾಗಾಗಿ ಹೊಗಳಿದ್ದು. ಯಾವ ಲೆಕ್ಕದಲ್ಲಿ ಒಳ್ಳೇದು ಅಂತ ಕೇಳಬಹುದಾ? ನೀನೊಬ್ಬಳು ರಾಜ ನರ್ತಕಿಯಾಗಿ ಆಕೆ ನಾಟ್ಯವನ್ನು ಸರಿಯಾಗಿ ಗಮನ ಇಟ್ಟು ನೋಡಬೇಕಿತ್ತು, ನಿನಗೆ ಅರ್ಥ ಆಗ್ತಿತ್ತು. ಅಯ್ಯೋ, ನಾನ್ ನೋಡಿದ್ದೆ ಕೇಳಿದ್ದೆ ಎಲ್ಲ ಮಾಡಿದ್ದೆ, ಸಮಸ್ಯೆ ಅದೇ. ಯಾವುದು? ಅರ್ಥ ಆಗದಿರುವುದು. ಅವಳು ಹೇಳಿದ್ದು ಅಪ್ಪನ ಮಂದಿರದಲ್ಲಿ ಬೈಡ್ತೇ ಬೈಡ್ತೇ ಅಂದ್ಲು, ಕಾಲು ಉಗುರು ಪೆಟ್ಟಾಗಿದೆ ಅಂದ್ಲು, ಮಲ್ಕೊಂಡ ನೀರು ನೀರು ಅಂದ್ಲಪ್ಪ. ಎಂತ ಸೋಡ್ಗ, ಸಾಹಿತ್ಯವೇ ಏನು ಅಂತ ಗೊತ್ತಿಲ್ಲ. ಮತ್ತೆ ನಾಟ್ಯ ಒಳ್ಳೇದಾಗಿದೆ ಅಂತ ಗೊತ್ತಾಗುದು ಹೇಗೆ? ಅಂತೂ ನಾಟ್ಯದಲ್ಲಿ ಆಕೆ ವಿಜೇತಳಾಗಿದ್ದಾಳೆ, ಅವಳಿಗೆ ಪ್ರಥಮ ಬಹುಮಾನ. ನಿನ್ನ ನಾಟ್ಯ ನೋಡಿ ಮನಸ್ಸಿಗೆ ಬಹಳ ಸಂತೋಷ ಆಯ್ತು. ಇಕೋ ಪ್ರಥಮ ಬಹುಮಾನ. ಧನ್ಯನಾದ ನಾನು. ಮಹಾರಾಜರು ಕೇವಲ ಕಲಾ ಪ್ರೋತ್ಸಾಹಕರಷ್ಟೇ ಅಲ್ಲ, ಕಲಾಭಿಜ್ಞರು ಹೌದು ಅನ್ನೋದಕ್ಕೆ ಅನುಮಾನವೇ ಇಲ್ಲ. ಅದಲ್ಲದೆ ಹೋದ್ರೆ ನಾಲ್ಕು ಒಳ್ಳೇದಿದ್ದಾವಾಗ ಪ್ರಥಮ ಯಾವುದು ಅಂತ ಆಯ್ಕೆ ಮಾಡುದು ಬಹಳ ಕಷ್ಟ. ಕಲೆಯ ಸೂಕ್ಷ್ಮತೆಯನ್ನು ಅರಿತವ, ಸೂಕ್ಷ್ಮಗ್ರಾಹಿ ಆದವ ಮಾತ್ರ ಅಂತದನ್ನು ನಿರ್ಣಯಿಸುವುದಕ್ಕೆ ಸಾಧ್ಯ. ಆ ಮಟ್ಟಿಗೆ ಕಲೆಯ ಕುರಿತಾಗಿ ತಾವು ಅರಿತವರು ಅನ್ನೋದಕ್ಕೆ ಅನುಮಾನವೂ ಇಲ್ಲ. ಹಾಗಾಗಿ ಧನ್ಯತೆಯನ್ನು ಅನುಭವಿಸ್ತಾ ಇದ್ದೇನೆ. ಇನ್ನು ಕೆಲವರೆಲ್ಲ ಆಕ್ಷೇಪಿಸಿದ್ರು, ನಮ್ಮಲ್ಲಿ ಕೆಲವು ಪೀಠಭದ್ರರು ಭದ್ರಪೀಠರು ಅಂತಿದ್ದಾರೆ, ಹೊಸದೊಂದು ಪ್ರತಿಭೆ ಬರ್ತದೆ ಅಂತಾದ್ರೆ ಅಷ್ಟು ಸುಲಭಕ್ಕೆ ಅದನ್ನು ಒಪ್ಪಿಕೊಳ್ಳುವುದು ಇಲ್ಲ, ಸೇರಿಸಿಕೊಳ್ಳುವುದು ಇಲ್ಲ. ಅವರು ಆ ಗಾಳಿ ಸ್ವಲ್ಪ ಈ ಬದಿ ಬಂದಾಗ ಉಂಟು. ನಿಮಗೆ ಹೇಳಿದ್ದು ಮತ್ತೆ ಕಲೆಗೆ ಭಾವ ಪ್ರಧಾನವೇ ಹೊರತಾಗಿ ಭಾಷೆ ಪ್ರಧಾನವಲ್ಲ. ಭಾಷೆಯ ಪ್ರಧಾನವಾದ್ರೆ ಆ ಕಲೆ ಪ್ರಾದೇಶಿಕವಾಗ್ತದೆ, ಭಾವ ಪ್ರಧಾನವಾದ್ರೆ ಆ ಕಲೆ ಪ್ರಪಂಚ ವ್ಯಾಪಿ ಆಗ್ತದೆ. ನಮ್ಮ ಕಲೆ ಪ್ರಪಂಚ ವ್ಯಾಪಿ ಆಗ್ಲಿ ಎನ್ನುವುದು ನಮ್ಮ ಆಶಯ. ಅಲ್ಲ, ನಿಮ್ಮ ಕಲೆ ಪ್ರಪಂಚ ವ್ಯಾಪಿ ಆಗ್ಲಿ, ವ್ಯಾಪ್ತಿ ಪ್ರದೇಶದಿಂದ ಹೊರಗೋಗ್ಲಿ ಅಲ್ಲ ಅಂತ ಹೇಳುವುದಿಲ್ಲ. ಸಮಸ್ಯೆ ಅದೇನು ಕೇಳು. ಏನು? ನೀನು ಕುಣಿಯುವಾಗ ಲಂಗ ಹಿಡ್ಕೊಂಡು ಸುತ್ತ ಬಂದೆಲ್ಲ ಹೀಗ್ ಮಾಡ್ಕೊಂಡು ಅದ್ಯಂತ ನಾಟ್ಯ ನಿಂದಾದ. ನೀವೇನು ತಿಳಿದ್ರು ಏನು? ನಂಗ ಗೊತ್ತೇ ಆಗ್ಲಿಲ್ಲ. ನಮ್ಮ ದೇಶ ವೈವಿಧ್ಯತೆಯನ್ನು ಕಂಡುಕೊಂಡಿದ್ದೆ ಸಾಂಸ್ಕೃತಿಕ ವಿವಿಧತೆಯಲ್ಲಿ. ನಮ್ಮಲ್ಲಿರುವಂತಹ ಶಾಸ್ತ್ರೀಯ ನಾಟ್ಯಗಳೆಷ್ಟು, ಜಾನಪದ ನಾಟ್ಯಗಳೆಷ್ಟು, ಸಂಪ್ರದಾಯದ ನಾಟ್ಯಗಳೆಷ್ಟು ಎಷ್ಟು ಎಷ್ಟು ಅಂತ ಯಾರತ್ರ ಕೇಳುದು ನೀನು? ಏ, ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯಾ? ಹೇಳಿ. ಗೊತ್ತಿದ್ರು ನಾನು ಇವಳಿಗೆ ಹೇಳ್ಕೊಡ್ಲಿಲ್ಲ, ಮತ್ತೆ ಅವಳಿಗೆ ಅಂತ ಹೇಳ್ಕೊಡ್ತ. ಆಯಾಯ ನಾಟ್ಯವನ್ನು ಹಾಗೆ ಪ್ರದರ್ಶಿಸಿದಾವಾಗ ಮಾತ್ರ ಅದಕ್ಕೊಂದು ಬೆಲೆ ನೆಲೆ. ನಿಮಗೆ ಇದಕ್ಕಿಂತಲೂ ಹೆಚ್ಚಿನ ಈ ರೀತಿಯ ನಾಟ್ಯ ನೋಡ್ಬೇಕಾ? ರಾಜಸ್ಥಾನಕ್ಕೆ ಬನ್ನಿ. ಇಲ್ಲ, ಮತ್ತೆ ಮುಂದೋಗ್ತೆ. ಈಗ ನಾಟ್ಯದಲ್ಲಿ ಗೆದ್ದವಳು ಅವಳೆ, ಅದಕ್ಕಾಗಿ ಪ್ರಥಮ ಬಹುಮಾನ ಕೊಟ್ಟಿ ಆಗಿದೆ. ಬರೋ ವರ್ಷವೂ ಬರ್ತೀಯಾ? ಆ ಅವಿಶ್ವಾಸ ನಿಮ್ಗೆ ಯಾಕೋ ಏನು? ನೋಡುವ, ಆವಾಗ ಏನಂತ ಇವಳನ್ನು ತಯಾರು ಮಾಡ್ತೇನೆ ನಾನು. ಧನ್ಯತೆ ಅನುಭವಿಸ್ತಾ ಇದ್ದೇವೆ. ಹೋಗಿ ಹೋಗಿ ಬರಬಹುದೇ? ಆಲೋಚಿಸಿ ಅಜ್ಜಿ. ಏನಾಯ್ತು ಮಗ? ಪ್ರಥಮವಾಗಿ ರಂಗ ಪ್ರವೇಶಿಸಿದ ಹೆಣ್ಣು ನಾನು, ಕಾಲಿಗೆ ಗೆಜ್ಜೆ ಕಟ್ಟಿದವಳು. ಪ್ರಥಮದಲ್ಲಿ ಇಷ್ಟೊಂದು ಹೀನಾಯವಾದ ಸೋಲು ಅಂತ ಆದ್ರೆ ನನಗಿನ್ನು ಬದುಕು ಬೇಕಾ ಅಜ್ಜಿ? ಅಂತ ಮಾತಾಡ್ಬೇಡ ಮಗ. ನೀನು ಸಾಯ್ಲಿಕ್ಕಿದ್ದವಳಲ್ಲ. ಬರುವ ವರ್ಷವು ದಸರಾ ಮಹೋತ್ಸವಕ್ಕೆ ಬರ್ತೇನೆ ಅಂತ ಆತ್ಮವಿಶ್ವಾಸದಲ್ಲಿ ಹೋಗಿದ್ಲಲ್ಲ ಅವಳು. ಬರುವ ವರ್ಷ ಬರ್ಲಿಕ್ಕೆ ನಾಳೆ ಅವಳು ಉಳಿತಾಳ ಅಂದ್ರೆ ಅಜ್ಜಿಯ ಒಂದು ಮುಖ ನೋಡಿದ್ದೆ ನೀನು, ಇನ್ನೊಂದು ಮುಖ ತೋರಿಸ್ತೇನಪ್ಪ. ಕಾರಣ ಇಲ್ಲದಲ್ಲ ಒಂದೊಂದು ದಿನ ಒಡೆಯನಿಗಾಗಿ ಹೋರಾಟವನ್ನೇ ಕೊಟ್ಟೆ. ಸೋಲು ನಮ್ಮದಾಗುತ್ತದೆ ಎಂದು ಗೊತ್ತಾದ ಕ್ಷಣದಲ್ಲಿ ಉಪಾಯಾಂತರದಿಂದ ಸೇನಾಪತಿ ಉದಯ ಸೇನ ಇರಿದು ಸಾಯಿಸಿದೆ. ಆ ಕ್ಷಣದಲ್ಲಿ ಸಿಡಿಲು ಎರಗಿದ ಹಾಗೆ ವರದ ರಾಜ ಬಂದು ನನ್ನ ಅರಸನನ್ನು ಮುಗಿಸಿಯೇ ಬಿಟ್ಟ. ಅಲ್ಲಿಂದಲೇ ತಲೆಮರೆಸಿಕೊಂಡೆ. ಕಾರಣ ಇದ್ದು ಸಾಧನೆ ಮಾಡಬೇಕೆಂಬುದಾಗಿ ಒಡವೆಯನ್ನು ಸೇರಿದೆ, ನಿಮ್ಮನ್ನೆಲ್ಲ ಸೇರಿಸಿದೆ, ತಂಡವನ್ನು ರಚನೆ ಮಾಡಿದ್ದಾರೆ. ಬದುಕಬೇಕು ಅಂತ ಆದ್ರೆ ದರೋಡೆ ಒಂದೇ ದಾರಿ, ಅದೇ ದಾರಿ ಹೋಗುವ. ಮದನನ ಖಂಡಯಕೆ ತನು ತೆತ್ತು
ಬಳಿದಾರಿ ನುಡಿದಿದನು ಮಧುರ ವಚನದಲ್ಲಿ. ಎಷ್ಟೋ ಕಾಲಗಳಿಂದ ಹೆಣ್ಣಿನ ಮೈ ಸುಖದಿಂದ ವಂಚಿತನಾಗಿರುವಂತಹ ಈ ಯೋಗಿಗೆ ಮತ್ತೆ ಆ ಸುಖವೇ ಕೈ ಬೀಸಿ ಕರೆಯುತ್ತಾ ಇದೆ. ಬಳಲಿ ಬೆಂಡಾಗಿ ಹೋಗಿದ್ದೇನೆ, ಇನ್ನು ಬಳಲಿಸಬೇಡ. ನಿನ್ನ ನೀಳವಾದ ನರಿದೋಳಗಳಿಂದ ಒಮ್ಮೆ ನನ್ನನ್ನು ಬಿಗಿಯೋಗಿ. ಓ ಯೋಗಿಯೇ ನೀನು ಭೋಗಿಯಾಗು, ಬಾ ನನ್ನಲ್ಲಿ ಐಕ್ಯನಾಗು, ಐಕ್ಯನಾಗು, ಐಕ್ಯನಾಗು. ಯೋಗೇಶ್ ಕುಮಾರ, ನಿನ್ನನ್ನು ಬಯಸಿದವ ನಾನಲ್ಲ, ನಿನ್ನ ಬೆನ್ನ ಹಿಂದೆ ಮೋಡದ ಮರೆಯ ಮಿಂಚಿನ ಹಾಗೆ ಆ ಮಿಂಚಿನ ಗೊಂಚಲು ನಯನ ದ್ವಯಗಳಿಂದ ಕೈ ಬೀಸಿ ಕರೆದ ಅನುಭವ. ಸೈರಿಸು ಗಾಂಡೂರಿಯ, ಸೈರಿಸು. ಅವಳು ಯಾರಂತ ಮಾಡಿದ್ದೆ? ಯಾರವಳು? ನನ್ನ ಮೊಮ್ಮಗಳ. ಸೈರಿಸು ಗಾಂಡೂರಿಯ, ನಿನಗೆ ಅವಳು ಬೇಕಾ? ಬೇಕೇ ಬೇಕು. ಹ್ಞೂ ಅಂತ ಹೇಳು ಅಷ್ಟೇ. ಅಜ್ಜಿ, ಅವನು ಒಬ್ಬನೇನಲ್ಲ, ಇಬ್ಬರು ಬಂದ್ರು ತೊಂದ್ರೆ ಇಲ್ಲ ಅಲ್ವಾ? ಖರ್ಚಿಗೆ ಎಷ್ಟು ಕೊಡ್ತೇ ಅಂತ ಮೊದ್ಲು ಕೇಳಿ. ಅಷ್ಟೇ ಕೊಡು. ಒಬ್ಬಂದ್ರೆ ಏನು? ನಿಮ್ಮ ಸ್ವಭಾವ ಏನು ಚೆನ್ನಾಗಿ ಅರ್ಥ ಆಗಿದೆ. ಏನು ನಾವು ತಿಳ್ಕೊಂಡ ಹಾಗೆ ನೀವಿಲ್ಲ. ನೀವಿಬ್ಬರು ಮುಂದುವರಿಸ್ಬೇಡ. ಆ ಸಂತಾನದವರ ನೀವು ಯಾರ್ಯಾರ ಮನೆ ಹಾಳು ಮಾಡಿದ್ದೀರೋ, ಅಯ್ಯ ಮೈ ಮೇಲೆ ಬೇಕಾದಷ್ಟು ಆಭರಣ ಇದೆ ಉಂಟು, ನೀವಾಗಿ ಕೊಡ್ತೀರೋ? ಸಿಗಿಯೋದು ಬೇಡ ಅಯ್ಯ. ಯೋ ಯೋಗೇಶ್ ಕುಮಾರ, ನಿನ್ನೇ ಹುಡ್ಕೊಂಡು ಬಂದದ್ ನಾನು. ನಿನ್ನ ಅಗತ್ಯ ಕೆಲಸ ಆಗ್ಲಿಕ್ಕೆ. ಏನು ಕೆಲಸ? ಈಗ ನಾವು ನಿನಗೆ ಬೇಡ ಅಂತ ಆದ್ರೆ ಹೆಣ್ಣಿನ ಸುಖ ಬೇಕಲ್ವಾ? ಇವಳಂತ ಚಂದವ ಅನಾಗ್ರಾಣಿತ ಪುಷ್ಪವಾಗಿರಬೇಕು ಅಂತವಳು ಬರ್ತಾ ಇದ್ದಾಳೆ. ಅವಳು ನಮಗೆ ಆಗದೆ ಇದ್ದವಳು ಹೆದ್ದಾರಲ್ಲಿ ಬರ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ಅವಳಿಗೆ ಮುಗಿಸು. ಮುಗಿಸಿದ್ರೆ ಬೇಕಾದಷ್ಟು ನಾನು ಕೊಡ್ತೇನೆ ನಿನಗೆ. ಹೌದಾ? ಹೋಗು. ಮತ್ತಿಲ್ಲ ಏನು ಕೆಲಸ? ಹಸಿದ ಹುಲಿ ಒಂದು ಹುಲ್ಲೆಯ ಮೇಲೆ ಎರಗುವ ಹಾಗೆ ಅವಳ ಮೇಲೆ ಮುಖ ಬೀಳ್ತಾ ಇದ್ದೀರಲ್ಲ, ಎಷ್ಟು ಧೈರ್ಯವಾಗಿ ಹೇಳ್ತಾರೆ. ಹುಲಿಗೆ ಅದು ಸಹಜವಾದ ಸ್ವಭಾವ. ಅದೇ ಹುಲ್ಲೆಯ ಮರಿಯದ್ದು ಹುಲಿಯ ಮೇಲೆ ಎರಗಿದರೆ ಆಹಾರವಾಗಿ ಹೋಗ್ತದೆ. ಅದನ್ನೇ ಮಾಡ್ತಾ ಇದ್ದೀಯ. ನಿಮ್ಮನ್ನ ಬೇಟೆ ಆಡುವುದಕ್ಕೆ ಬಂದ ಬೇಟೆಗಾರ ನಾನು ನೆನಪಿರು. ಒಬ್ಬಂಟಿಗನಾಗಿದ್ದು ಬೇಟೆಗಾರನಂತೆ ಎದೆ ಉಬ್ಬಿಸ್ತಾ ಇದ್ದೀಯ. ನಿಜವಾದ ಬೇಟೆಗಾರ ನಾನು. ನೋಡು ನನ್ನ ಜೊತೆಯಲ್ಲಿ ಎಂತ ಪಳಗಿದ ಬೇಟೆ ನಾಯಿ ನಡ್ಕೊಂಡು ಬಂದವನ. ನಾನು ಬೇಟೆ ನಾಯಿ? ಹೌದು. ನಿಮಗೆ ವಿಷಯ ಗೊತ್ತಿಲ್ಲ, ಮನೆ ಮನೆಗೆ ನನಗೆ ಹುಚ್ಚು ನಾಯಿ ಕಚ್ಚಿ ನನಗೂ ಹುಚ್ಚಿಡ್ದಿದೆ. ಆದ್ರಿಂದ ಬೇಡ ಅಪಾಯ ಇಲ್ಲ, ಮೊದಲೇ ಚುಚ್ಚುಮದ್ದು ಹೇಳಿದ್ದೇನೆ. ನೀವಿಬ್ರು ನಾಯಿ ಸಂತಾನದವರು ಅಂತ ಸ್ಪಷ್ಟ ಅರ್ಥ ಆಗಿದೆ ನನಗೆ. ಇವಳು ಯಾರು ಗೊತ್ತಾ? ಯಾರವಳು? ಅವಳು ನನ್ನ ತಂಗಿ ಮಾನಸಿ. ಬಾಸುದಿಲ್ವಾ? ನಿಲುವಿಕೆಗೆ ಅಂತರವಿರಲಿ. ಮೂರ್ ಕಾಸಿನವರು ಊರಲ್ಲಿ ಹೆಣ್ಮಕ್ಳಿದ್ರೆ ಅವ್ರ ಅಣ್ಣ ತಮ್ಮಂದಿರಲ್ಲ ನಿನ್ನ ಭಾವನೆಂಟ್ರ? ನಮಗೆ ಹಾಗೆ ಸ್ಪಂದಿಸ್ತಾರ ನೋಡಿ, ಸಂಬಂಧ ಕಲ್ಪಿಸ್ತೇವೆ. ಈಗ ನೀನು ಮಾತಾಡ್ತಾ ಇದ್ದದ್ದು ಯಾರಲ್ಲಿ ಅನ್ನೋ ಪ್ರಜ್ಞೆ ಉಂಟು? ಯಾರಪ್ಪ ದೊಡ್ಡ ಜನ?
ವಿಶಾಲಪುರದ ಮಂತ್ರಿಯ ಸುಕುಮಾರ ಗುಣಕೀರ್ತಿ. ಹಾಗಾದ್ರೆ ಭಾವ ಬೀಳುತ್ತಾನೆ, ಭಾವ ಬೀಳ್ತಾನೆ. ಕ್ರೂರ ಕೃತ್ಯವ ಕಂಡು ಮಾನಸಿ ಘೋರ ಅಘಾತದ್ಯು ಪೂರ್ವ ಸ್ಮೃತಿ ನಾಶವಾಗಿ ಮರುಳೆಯಾದಳು ಮಾನಸಿ ನಗುವಳೊಮ್ಮೆಗೆ ಅಳುವಳೊಮ್ಮೆಗೆ ಮಾನಸಿ ಮೇಲ್ಮನೆಯ ಹೋದಾಗುಂಟ ಮರುಳೆಯಾದಳು ಮೋಸ ಮಾಡಿದ್ದಾಳೆ. ಈ ಹುಚ್ಚಿನ ಸಾವಿದ್ದರೆ ಬೇಕಾದಷ್ಟು ಆಗುವಣ ಇದೆಯಲ್ಲ ತೆಗೆ. ಕ್ರೂರ ಕೃತ್ಯವ ಕಂಡು ಮರುಳೆಯಾದಳು ಮಾನಸಿ ವರ್ಷ ಬರ್ತೀಯ ಸ್ಪರ್ಧೆಗೆ ಬರ್ಲಿಕ್ಕೆ ಇಲ್ಲಿದ್ರಲ್ವಾ, ಬಿಡುವಳ್ಳಿ ಅಳ್ಕೊಂಡು ನೇರ ನಮ್ಮನೆಗೆ ಹೋಗುವ. ಶಿವಮಂಗಲ ಇಲ್ಲಿಯವರೆಗೆ ಇಂಥದ್ದೊಂದು ಅಮಂಗಲ ಕಾರ್ಯವನ್ನು ಯಾರು ಮಾಡುವುದಕ್ಕೆ ಮುಂದಾದದಿಲ್ಲ. ಆ ಮುಗ್ಧೆಯ ಮೇಲೆ ಹಲ್ಲೆ ಸಿಗ್ತಾ ಇದ್ದೀರಿ. ಯಾರು ನೀವು? ಯಾರು ನೀವು? ಇವಳು ಇವಳು ಪರಿಚಯ ಉಂಟು ನನಗೆ. ಯಾರು? ಕಲ್ಪನಾಪುರದ ಪ್ರತಿಭಾ ಕಾರಂಜಿ ಸ್ಪರ್ಧೆಗೆ ಇವಳು ಬಂದಿದ್ಲು. ಸಣ್ಣ ಸಣ್ಣ ಮಕ್ಕಳು ಕಾರ್ಯಕ್ರಮಕ್ಕೆ ನಾ ಬರ್ತ. ಹೌದಾ? ಇವಳು ಒಬ್ಳೆ ಅಲ್ಲ, ಮತ್ತೆ ಜೊತೆಗೆ ಓತಿಕೆ ಆತು ಇತ್ತು. ಕನ್ನಡದಲ್ಲಿ ಮುಖ ನೋಡ್ಕೊಂಡಿದ್ಯಾ? ನಮ್ಮೆಲ್ಲ ದಿಲ್ವೆ, ಅದಕ್ಕಾಗಿ ಹೀಗಾಗಿದ್ದು. ಹೇಳ್ಕೊಳ್ಲಿಕ್ಕೆ ರಾಜ ನರ್ತಕಿ ಅಂತ ಅವಳು. ಆದ್ರೆ ಈಗ ಹಾಗಲ್ಲ. ಏನು? ನಮ್ಮ ರಾಜ್ಯದಲ್ಲೆಲ್ಲ ಹೆಣ್ಣು ಮಕ್ಕಳು ಕಾಣುವುದಿಲ್ಲ ಅಂತ ಹೇಳ್ತಿದ್ಯಲ್ಲ. ಹೌದು. ಆ ಹೆಣ್ಣು ಮಕ್ಕಳನ್ನೆಲ್ಲ ವೇಶ್ಯ ವಾಟಿಕೆಗೆ ಹೊರದೇಶ ಕಳಿಸೋಳು. ಇವಳೇ ಜನ್ಮಕ್ಕೆ ಧಿಕ್ಕಾರ ಇರುವುದಕ್ಕೆ ಹೇ ಹೆಣ್ಣಾದವಳು ಹೇಗಿರಬೇಕು, ಹೇಗೆ ನಡೆದುಕೊಳ್ಳಬೇಕು ಎಂಬ ಹಾಗೆ ಪ್ರಪಂಚದ ಪ್ರಜ್ಞಾವಂತರಲ್ಲಿ ಹಾಕಿಕೊಟ್ಟಂತ ಒಂದು ನಿಯಮ ಉಂಟು, ಎಲ್ಲ ಉಂಟು. ಆ ಎಲ್ಲೆಯನ್ನು ಮೀರಿ ವ್ಯವಹರಿಸುವುದಕ್ಕೆ ಒಬ್ಬಳು ಹೆಣ್ಣು ಮುಂದಾದ್ರೆ ಅವಳನ್ನು ಯಾರು ಮಾನಿನಿ ಅಂತ ಕರೆಯುವುದಿಲ್ಲ. ನೀವಂತೂ ಮಾನ ಬಿಟ್ಟಿದ್ದೀರಿ, ಅವಳು ಮಾನ ಕಳೆಯುವುದಕ್ಕೆ ಮುಂದಾಗ್ತಾ ಇದ್ದೀರಲ್ವೋ. ನಿನಗೆ ವಿಷಯ ಗೊತ್ತಿಲ್ಲ ಮಗ. ಏನು? ಅವಳು ಬೇರೆ ಯಾರು ಅಲ್ವೋ. ಯಾರವಳು? ಅವಳು ನಮ್ಮನೆಯವಳೆ. ಯಾಕೆ ಕೂಗ್ತಾ ಇದ್ದಾಳೆ? ಅವಳಿಗೆ ಆರೋಗ್ಯ ಸರಿ ಇಲ್ಲ ಮಗ. ವೈದ್ಯರ ಹತ್ರ ಹೋಗೋಪ್ಪ ಅಂದ್ರೆ ಬೇಡ ಬೇಡ ಅಂತ ಬೊಬ್ಬೆ ಹಾಕ್ತಾಳೆ. ಹೌದಾ? ಓ, ಇವಳು ತ್ರಿಪುರ ಸುಂದರಿ ಯಾರನ್ನು ಗೊತ್ತಾಗಲಿಲ್ಲ. ಇವಳನ್ನ ಪ್ರೀತಿಯ ಮೊಮ್ಮಗಳು ಚಿತ್ರಲೇಖ ಅಂತ. ನಿನ್ನ ಮೊಮ್ಮಗಳ? ಹೌದು. ಚಿತ್ರಲೇಖ? ಹೌದು. ಮತ್ತೆ ಅವಳು? ಅವಳು ನನಗೆ ತಂಗಿ ಆಗ್ಬೇಕು. ನಿನ್ಗೇನಾಗ್ಬೇಕು? ನನಗೆ ಅಕ್ಕ ಆಗ್ಬೇಕು. ಅವಳು ನನ್ನ ತಂಗಿ, ನಿಂಗ ಅಕ್ಕ ಆಗುದು ಹೇಗೆ? ಇವಳು ತಂಗಿ, ಅವಳಿಗೆ ಅಕ್ಕ. ಎತ್ತಣಿಂದ ಎತ್ತಣ ಸಂಬಂಧವಯ್ಯ. ನಿಮ್ಮ ಕರ್ಮ ಸುಳ್ಳು ಹೇಳುದಾರು ಮೊದಲೇ ಮಾತಾಡ್ಕೊಂಡವ್ರು ಸಾಯುವುದಲ್ವಾ? ಇವಳನ್ನು ಸುಮ್ಮನೆ ಬಿಡುವುದಲ್ಲ, ಮಹಾರಾಜರಲ್ಲಿ ಕೈ ಕಲಮ. ಪುಣ್ಯಾತ್ಮ, ನಾವು ಮಾಡಿದ್ದು ಸರ್ವತಾ ಅಪರಾಧ ಅಂತ ನಮ್ಗೆ ಅರ್ಥ ಆಗಿದೆ. ಇನ್ ಮುಂದೆ ಇಂಥ ಕೆಲಸ ಯಾವತ್ತೂ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಮಹಾರಾಜರಲ್ಲೊಂದು ಹೇಳಲಿಕ್ಕೆ ಹೋಗ್ಬೇಡುವ. ಹೇಳಿದ್ರೆ ಮಹಾರಾಜರಲ್ಲಿ ಹೇಳಿದ್ರೆ ಮಹಾರಾಜರು ಕತ್ಲೆ ಕೊಂಡ ಹಾಕ್ಬಿಡ್ತಾರೆ. ನಿಮಗೆ ನನಗೆ ಇನ್ ಮುಂದೆಲ್ಲ ಕತ್ಲೆ ಕೊಂಡಿರ್ಲಿಕ್ಕೆ ಎಷ್ಟು ಇಷ್ಟ ಇಲ್ಲ. ಹಳತಾದ್ರೆ ಮತ್ತೆ ಚಾಳಿ ಬಿಡ್ಲಿಲ್ಲ, ಒಯ್ಯಾರ ಬೇರೆ ಕೇಳು. ನಿನಗೆ ಊರ್ ಬಿಟ್ಟು ಹೋಗ್ತೇವೆ ಪುಣ್ಯ. ಊರ್ ಬಿಟ್ಟು ಹೋಗ್ಬೇಕು. ಆಯ್ತು. ಮತ್ತೆ ಆದ್ರೂ ಈ ಊರಿನತ್ತ ತಲೆ ಹಚ್ಚಿ ಮಲಗಿದ್ರೆ ನಿಮ್ಮಿಬ್ಬರು ಬುರುಡ ಹೊಡೆದು ಬಿಸ್ನೀರ್ ಕಾಯಿಸ್ತೇವೆ. ನೆನಪಿರಲಿ.